life started and developed. 440 million andre Silurian period nalle ee arthropoda develop aito. Okay, then Devonian period. This is important. Devonian period nalle first amphibians. Okay, so first amphibians appeared, and then fish, radiation of fish. ಇಲ್ಲಿ ನೆನ್ಪಿಟ್ಕೊಳ್ಳಿ, ಫಿಶ್ ಅಪಿಯರ್ ಆಗಿದ್ದು ಕೇಂಬ್ರಿಯನ್ ಪೀರಿಯಡ್ ನಲ್ಲಿ. ಆದ್ರೆ ಫಿಶ್ದು ಎವಲ್ಯೂಷನ್ ಆಗಿದ್ದು ಅಂದ್ರೆ ಏನು, ಫಿಶ್ ಮ್ಯಾಕ್ಸಿಮಮ್ ಆಗಿ ಡೈವರ್ಸಿಫಿಕೇಶನ್ ಆಗಿ ಪೂರ್ತಿ ಡೆವಲಪ್ ಆಗಿ ಬಹಳಷ್ಟು ಫಿಶ್ ಆಗಿ ಭೂಮಿ ತುಂಬ ಸ್ಪ್ರೆಡ್ ಆಗಿದ್ದು ಡೆವೋನಿಯನ್ ಪೀರಿಯಡ್ ನಲ್ಲಿ. ಆಮೇಲೆ ಲ್ಯಾಂಡ್ ಪ್ಲಾಂಟ್ಸ್ ಡೆವಲಪ್ ಆಯಿತು, ಕೋರಲ್ಸ್, ಎಕನೋಡರ್ಮ್ಸ್, ದೇ ಆರ್ ಆಲ್ ಅಪಿಯರ್ಡ್ ಇನ್ ಡೆವೋನಿಯನ್ ಪೀರಿಯಡ್. ನೆಕ್ಸ್ಟ್ ಕಾರ್ಬೋನಿಫರಸ್ ಎರಾದಲ್ಲಿ ಮಿಸ್ಸಿಸಿಪಿಯನ್ ಅಂತ ಬರುತ್ತಾ, ಇಲ್ಲಿ ಮಿಸ್ಸಿಸಿಪಿಯನ್ ಇಯೋನ್ ಇದು. ಓಕೆ, ಸೊ ವಿ ಕಾಲ್ ಇಟ್ ಅಸ್ ಸಾರಿ ಇಪೋಕ್. ಸೊ ಇಲ್ಲಿ ನೋಡಿ, ಎಕ್ನೋಡರ್ಮ್ಸ್, ಬ್ರಯೋಜೋವನ್ಸ್ ಆ್ಯಂಡ್ ಅರ್ಲಿ ವಿಂಗ್ಡ್ ಇನ್ಸೆಕ್ಟ್ಸ್ ಆ್ಯಂಡ್ 325 ಮಿಲಿಯನ್ ಇಯರ್ಸ್ ಅಗೋ ಫಸ್ಟ್ ರೆಪ್ಟೈಲ್ಸ್. ಓಕೆ, ಸೊ ರೆಪ್ಟೈಲ್ಸ್ ಅಪಿಯರ್ಡ್ ಡ್ಯೂರಿಂಗ್ 325 ಮಿಲಿಯನ್ ಇಯರ್ಸ್ ಅಗೋ. ಓಕೆ, ಆ್ಯಂಡ್ ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಇಲ್ಲಿವರೆಗೂ ಬರೀ ಆ ಫಿಶ್ ಅಪಿಯರ್ ಆಗಿತ್ತು, ಆಮೇಲೆ ಡಿವೋನಿಯನ್ ಪೀರಿಯಡ್ನಲ್ಲಿ ಆಂಫಿಬಿಯಾ ಅಪಿಯರ್ ಆಯಿತು. ಪೆನ್ಸಿಲ್ವೇನಿಯನ್ ಅಂದರೆ 325 ಮಿಲಿಯನ್ ಇಯರ್ಸ್ ಆಗೋ, 325 ಮಿಲಿಯನ್ ವರ್ಷದಿಂದ ಏನಾಯಿತು, ರೆಪ್ಟೈಲ್ಸ್ ಅಪಿಯರ್ ಆಯಿತು. ಸೊ ಫಸ್ಟ್ ರೆಪ್ಟೈಲ್ಸ್ ಅಪಿಯರ್ಡ್, ಕಾಕ್ರೋಚಸ್ ಆ್ಯಂಡ್ ಮೇ ಫ್ಲೈಸ್ ಅಪಿಯರ್. ಕಾಕ್ರೋಚಸ್ ಎಲ್ಲ ಅಪಿಯರ್ ಆಗಿದ್ದು ಅವಾಗ. ಓಕೆ, ಆ್ಯಂಡ್ ಎಕ್ಸ್ಟೆನ್ಸಿವ್ ಕೋಲ್ ಸ್ವ್ಯಾಮ್ ಫಾರೆಸ್ಟ್, ಇದು ಇದನ್ನು ಬಿಟ್ಟಾಕಿ, ಇದು ತಲೆ ಕೆಟ್ಟಿಸ್ಕೋಬೇಡಿ. ಈಗೇನು ನೀವು ಪೆಟ್ರೋಲಿಯಂ ಅವೆಲ್ಲ ಪ್ರಾಡಕ್ಟ್ಸು ಯೂಸ್ ಮಾಡ್ತಿರಲ್ಲ, ಅವೆಲ್ಲ ಈ ಟೈಮ್ದು. 325 ಮಿಲಿಯನ್ ಇಯರ್ಸ್ ಹಿಂದೆ ಕಾರ್ಬೋನಿಫೆರಸ್ ಅಂತ ಹೇಳಿ, ಇದರದ್ದು ಸ್ಟೋರಿ ದೊಡ್ಡದಿದೆ. ಕಾರ್ಬೋನಿಫೆರಸ್ ಅಂತ ಯಾಕೆ ಹೇಳ್ತಾರೆ ಅಂಥೇಳಿ, ಆವಾಗ ಭೂಮಿ ಮೇಲೆಲ್ಲ ಸಿಕ್ಕಾಪಟ್ಟೆ ಫಾರೆಸ್ಟ್ ಇದ್ದು, ಅವಾಗ ಏನೋ ಆಗಿ ಅದು ಭೂಮಿ ಒಳಗಡೆ ಹೋಗಿ ಅದು ಏನೋ ಪೂರ್ತಿ ಕೊಳ್ತು. ಈಗ ಅದು ಪೆಟ್ರೋಲಿಯಂ ಆಗಿ ಕನ್ವರ್ಟ್ ಆಗಿರೋದು ಅಂತ ಹೇಳ್ತೀವಿ ನಾವು. ಸೊ ದೇ ಅಪಿಯರ್ ಡ್ಯೂರಿಂಗ್ ಕಾರ್ಬೋನಿಫೆರಸ್ ಏರಿಯಾ. ಓಕೆ, ದೆನ್ 286 ಮಿಲಿಯನ್ ಇಯರ್ಸ್ ಆಗೋ ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಆಂಫಿಬಿಯನ್ಸ್ ಬಿಕೇಮ್ ಡಾಮಿನೆಂಟ್, ಆ್ಯಂಡ್ ಇಲ್ಲಿ ಒಂದು ಎಕ್ಸ್ಟಿಂಕ್ಷನ್ ಆಯಿತು. ಸೊ ಪರ್ಮಿಯನ್ ಪೀರಿಯಡ್ನಲ್ಲಿ ಏನೋ ಭೂಮಿ ಮೇಲೆ ಪ್ರಾಬ್ಲಮ್ ಆಗಿ, ಓಕೆ, ಸೊ ದೇರ್ ವಾಸ್ ಅ ಫಸ್ಟ್ ಎಕ್ಸ್ಟಿಂಕ್ಷನ್. ಆ್ಯಂಡ್ 95% ಆಫ್ ಮರೈನ್ ಲೈಫ್ ಆ್ಯಂಡ್ 50% ಆಫ್ ಆಲ್ ಎನಿಮಲ್ ಲೈಫ್ ವಾಸ್ ಲಾಸ್ಟ್. ಸೊ ಅವಾಗ ಏನು ಡೈವರ್ಸಿಟಿ ಇತ್ತಲ್ವಾ, ಅದರದ್ದು 50% ಎನಿಮಲ್ಸು, ಆಮೇಲೆ ಮರೈನ್ ಲೈಫ್ದು ಆಲ್ಮೋಸ್ಟ್ 95% ಎಕ್ಸ್ಟಿಂಕ್ಟ್ ಆಗಿ ಹೋಯಿತು. ಆ್ಯಂಡ್ ವಿ ಡೋಂಟ್ ನೋ ವಾಟ್ ಈಸ್ ದ ಎಕ್ಸಾಕ್ಟ್ ಕಾಸ್ ಆಫ್ ಎಕ್ಸ್ಟಿಂಕ್ಷನ್ ಎಟ್ ದಿಸ್ ಟೈಮ್, ರೈಟ್. ಸೊ ಅದನ್ನೇ ನಾನು ಹೇಳಿದ್ದು, ಕಾರ್ಬೋನಿಫೆರಸ್ ಟೈಮ್ನಲ್ಲಿ ಏನು ಈ ಫಾರೆಸ್ಟ್ಗಳು, ಥಿಕ್ ಫಾರೆಸ್ಟ್ ಎಲ್ಲ ಡೆವಲಪ್ ಆಗಿತ್ತಲ್ವಾ, ಸೊ ಇದು ಈ ಟೈಮ್ನಲ್ಲಿ, ಈ ಎಕ್ಸ್ಟಿಂಕ್ಷನ್ ಟೈಮ್ನಲ್ಲಿ ಭೂಮಿ ಒಳಗಡೆ ಹೋಗಿ ಸೇರ್ಕೊಂಬಿಡ್ತು. ಈಗ ಏನು ಅರಬ್ ಕಂಟ್ರೀಸ್ ಇದೆಯಲ್ಲ, ಡೆಸರ್ಟು, ಅವೆಲ್ಲ ಗಲ್ಫ್ ಕಂಟ್ರೀಸ್ ಅಂತ ಹೇಳ್ತಿರು, ಅವೆಲ್ಲ ಅವಾಗ ಭೂಮಿ ಮೇಲೆ ಥಿಕ್ಕೆಸ್ಟ್ ಫಾರೆಸ್ಟ್ ಇದ್ದಂಥ ಏರಿಯಾಗಳು. ಸೊ ದೇ ಹ್ಯಾಡ್ ದ ಥಿಕ್ ಫಾರೆಸ್ಟ್ಸ್, ರೈನ್ ಫಾರೆಸ್ಟ್ಗಿಂತ ಥಿಕ್, ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಅಲ್ಲೇನಾಯಿತು, ಆ ಟೈಮ್ನಲ್ಲಿ ಪರ್ಮಿಯನ್ ಪೀರಿಯಡ್ನಲ್ಲಿ ಏನೋ ಪ್ರಾಬ್ಲಮ್ ಆಗಿ ಆ ಇಡೀ ಫಾರೆಸ್ಟ್ಗಳು, ಭೂಮಿ ಮೇಲಿದ್ದ ಎಲ್ಲ ಫಾರೆಸ್ಟು ಭೂಮಿ ಒಳಗಡೆ ಹೋಗಿ ಸೇರ್ಕೊಂಬಿಡ್ತು. ಆಮೇಲೆ ಅದು ಸ್ಲೋ ಆಗಿ ಕೋಲಾಗಿ ಕನ್ವರ್ಟ್ ಆಯಿತು, ಕೋಲ್ ಇದ್ದಿದ್ದು ಟಾರಾಗಿ ಕನ್ವರ್ಟ್ ಆಗಿ ಆಮೇಲೆ ಪೆಟ್ರೋಲಿಯಮ್ ಆಗಿ ಕನ್ವರ್ಟ್ ಆಗಿದೆ. ಆ ಪೆಟ್ರೋಲಿಯಂನೇ ನಾವೀಗ ತೆಗಿತಾ ಇರೋದು. ಥೆರಾಟಿಕಲಿ ಯು ಕ್ಯಾನ್ ಸೇ ಪೆಟ್ರೋಲಿಯಂ ಈಸ್ ಅ ಟೈಪ್ ಆಫ್ ಫಾಸಿಲ್. ನಾವೀಗ ಏನು ಯೂಸ್ ಮಾಡ್ತಾ ಇದ್ದೀವಲ್ಲ ಪೆಟ್ರೋಲು, ಡೀಸೆಲ್ ಅವೆಲ್ಲ, ಅದು ಆಲ್ಮೋಸ್ಟ್ ಒಂದು 286 ಮಿಲಿಯನ್ ವರ್ಷದ ಹಿಂದೆ ಇದ್ದಂಥ ಪ್ಲ್ಯಾಂಟ್. ಅದು ಬೇರೆ ಏನೂ ಅಲ್ಲ, ಇಟ್ಸ್ ನಥಿಂಗ್ ಅಟ್ ನಥಿಂಗ್ ಬಟ್ ದ ಪ್ಲ್ಯಾಂಟ್ ಆ್ಯಂಡ್ ಎನಿಮಲ್ ಬಾಡಿ ಹುಚ್ ಗಾಟ್ ಎಕ್ಸ್ಟಿಂಕ್ಟ್, ಐ ಮೀನ್ ಹುಚ್ ವಾಸ್ ಬರೀಡ್ ಆನ್ ದ ಇನ್ ದ ಲ್ಯಾಂಡ್ 286 ಮಿಲಿಯನ್ ಇಯರ್ಸ್ ಎಗೋ, ರೈಟ್. ಸೊ ಇದೊಂದು ಸ್ವಲ್ಪ ಗೊತ್ತಿರಲಿ ನಿಮ್ಗೆ ಹಿಸ್ಟ್ರಿ. ದೆನ್ ಟ್ರಯಾಸಿಕ್ ಪೀರಿಯಡ್, ಮಿಸೋಜೋಯಿಕ್ ಎರಾ ಬರುತ್ತೆ, ಮಿಸೋಜೋಯಿಕ್ನಲ್ಲಿ ಟ್ರಯಾಸಿಕ್ ಅಂತೀವಿ. 245 ಮಿಲಿಯನ್ ಇಯರ್ಸ್ ಎಗೋ ಒರಿಜಿನ್ ಆಫ್ ಮ್ಯಾಮಲ್ಸ್. ಸೊ ಭೂಮಿ ಮೇಲೆ ಮ್ಯಾಮಲ್ಸ್ ಫಸ್ಟ್ ಅಪಿಯರ್ ಆಗಿದ್ದು 245 ಮಿಲಿಯನ್ ಇಯರ್ಸ್ ಎಗೋ, ರೈಟ್. ಆಮೇಲೆ ಡೈನೋಸಾರ್ಸ್ ಅಪಿಯರ್ ಆಯ್ತು ಅವಾಗ. ಸೊ ದ ಡೈನೋಸಾರ್ಸ್ ಅಪಿಯರ್ ಡ್ಯೂರಿಂಗ್ ಟ್ರಯಾಸಿಕ್ ಪೀರಿಯಡ್. ಓಕೆ, ದೆನ್ 208. ಸೊ ಇಲ್ಲಿ ಮೂರು ಬರುತ್ತೆ, ಟ್ರಯಾಸಿಕ್, ಜುರಾಸಿಕ್, ಕ್ರಿಟೇಷಿಯಸ್ ಅಂತ ಹೇಳಿದ್ದೆ. ಆಮೇಲೆ 208 ಮಿಲಿಯನ್ ವರ್ಷದಿಂದ ಡೈನೋಸಾರು ಮತ್ತು ಈ ಜಿಮ್ನೋಸ್ಪರ್ಮ್ಸ್ ಭೂಮಿ ತುಂಬ ಇವೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ದ ಅರ್ತ್ ವಾಸ್ ಕಂಪ್ಲೀಟ್ಲಿ ಕವರ್ಡ್ ಬೈ ಜಿಮ್ನೋಸ್ಪರ್ಮ್ಸ್.
ಅವಾಗ ಜಿಮ್ನೋಸ್ಪರ್ಮ್ ಪ್ಲಾಂಟ್ ಏನಿದೆಯಲ್ಲ ಅದು ಮ್ಯಾಕ್ಸಿಮಮ್ ಇತ್ತು. ಆಮೇಲೆ ಡೈನೋಸಾರ್ಸ್, ಸೊ ಲಾರ್ಜ್ ವರೈಟೀಸ್ ಆಫ್ ಡೈನೋಸಾರ್ಸ್ ರೂಲ್ಡ್ ಆನ್ ದಿಸ್ ಅರ್ತ್ ಡ್ಯೂರಿಂಗ್ ದಿಸ್ ಜುರಾಸಿಕ್ ಪೀರಿಯಡ್. ಓಕೆ, ದೆನ್ ಮಾರ್ಸುಪಿಯಲ್ಸ್ 146 ಮಿಲಿಯನ್ ಇಯರ್ಸ್ ಅಗೋ ಕ್ರಿಟೇಷಿಯಸ್ ಪೀರಿಯಡ್ನಲ್ಲಿ, ಓಕೆ, ಮಾರ್ಸುಪಿಯಲ್ಸು, ಆ್ಯಂಟ್ಸು, ಬೀಸು, ಬಟರ್ಫ್ಲೈ ಇವೆಲ್ಲ ಅಪಿಯರ್ ಆಗಿದ್ದು 146. ಮಾರ್ಸುಪಿಯಲ್ ಅಂದರೆ ನಿಮಗೆ ಗೊತ್ತು ಪೌಚಡ್ ಮ್ಯಾಮಲ್ಸ್, ಈ ಕಾಂಗ್ರು ಅವೆಲ್ಲ ಬರುತ್ತಲ್ಲ, ಸೊ ಆಲ್ ದೋಸ್ ಎನಿಮಲ್ಸ್ ಅಪಿಯರ್ಡ್ ಡ್ಯೂರಿಂಗ್ ದ್ಯಾಟ್ ಪೀರಿಯಡ್. ದೆನ್ ಲೇಟೆಸ್ಟ್, ಸೊ ನಮ್ಮದು ಸೀನೋಝೋಯಿಕ್ ಎರದ್ದು ಟರ್ಷರಿ ಪೀರಿಯಡ್ನಲ್ಲಿ ಇಲ್ಲಿ 65 ಮಿಲಿಯನ್ ಇಯರ್ಸ್ ಎಗೋ ಅರ್ಲಿ ಪ್ಲಾಸೆಂಟಲ್ ಮ್ಯಾಮಲ್ಸ್, ಸೊ ಫಸ್ಟ್ ಮ್ಯಾಮಲ್ಸ್ ಅಪಿಯರ್ ಆಗಿದ್ದು 65 ಮಿಲಿಯನ್ ಇಯರ್ಸ್, ರೈಟ್. ಸೊ ಈ ಥರ ನೆನ್ಪಿಡ್ತಾ ಹೋಗಿ. ಈ ಮೆಮೇಲಿಯಾ ಏನಿದೆಯಲ್ವಾ ಎವಲ್ಯೂಷನಲ್ಲಿ ಬಹಳ ಲೇಟಾಗಿ ಬಂದಿದ್ದು, ಯಾಕೆಂದರೆ ಎವಲ್ಯೂಷನ್ದು ಪಿನ್ಯಾಕ್ ಅಲ್ಲ, ಅದು ಮೋಸ್ಟ್ ಕಾಂಪ್ಲೆಕ್ಸ್ ಏನಿಮಲ್ಸ್ ಯಾವ ಅಂದರೆ ಎವಲ್ಯೂಷನಲ್ಲಿ ಮ್ಯಾಮಲ್ಸ್ ಅಂತ ಹೇಳುತ್ತೆ. ಸೊ ಮ್ಯಾಮಲ್ಸ್ ಅಪಿಯರ್ ಆಗಿದ್ದ 65 ಮಿಲಿಯನ್ ಇಯರ್ಸ್ ಎಗೋ, ಪ್ರೈಮೇಟ್ಸು ಆವಾಗಲೇ ಅಪಿಯರ್ ಆಗಿದ್ದು, ಮಾಡರ್ನ್ ಬರ್ಡ್ಸ್ ಬಂದಿದ್ದು ಈ ಇದು ಟರ್ಷರಿ ಪೀರಿಯಡ್ನಲ್ಲಿ ಅಂದರೆ ಸೀನೋಝೋಯಿಕ್ ಎರಾ ಪೇಲಿಯೋಸಿನ್ ಟೈಮ್ನಲ್ಲಿ. ಅಂದರೆ ಈ ಕ್ರಿಟೇಷಿಯಸ್ ಟೈಮ್ನಲ್ಲಿ ಈ ಡೈನೋಸಾರ್ನಲ್ಲಿ ಆರ್ಕಿಯೋಪ್ಟೆರಿಕ್ಸ್ನಂಥ ಒಂದಿಷ್ಟು ಬರ್ಡ್ಸ್ ಬಂದು ಆಮೇಲೆ ಅದು ಕನ್ವರ್ಟ್ ಆಗಿ ಮಾಡರ್ನ್ ಬರ್ಡ್ಸ್ ಆಗಿದೆ. ಸೊ ಮಾಡರ್ನ್ ಬರ್ಡ್ಸ್ನ ನೀವು ಆಲ್ರೆಡಿ ಸ್ಟಡಿ ಮಾಡಿದ್ದೀರ ಥರ್ಡ್ ಸೆಮಿಸ್ಟರ್ನಲ್ಲಿ, ಸೆಕೆಂಡ್ ಸೆಮಿಸ್ಟರ್ನಲ್ಲಿ. ಓಕೆ, ದೆನ್ 54 ಮಿಲಿಯನ್ ಇಯರ್ಸ್ಗೂ ಅರ್ಲಿ ಮ್ಯಾಮಲ್ಸ್ ಅಂದರೆ ರೋಡೆಂಟ್ಸು, ವೇಲ್ಸು, ಗ್ರಾಸ್ಹಾಪ್ ಈ ಥರ. ಓಕೆ, ಸೊ ದೇ ಅಪಿಯರ್ ಡ್ಯೂರಿಂಗ್ 54 ಮಿಲಿಯನ್ ಇಯರ್ಸ್. ದೆನ್ ಇನ್ ಆಲಿಗೋಸೀನ್ ಯು ಫೈಂಡ್ ರೈನ್ ಫಾರೆಸ್ಟ್, ಟ್ರಾಪಿಕಲ್ ರೈನ್ ಫಾರೆಸ್ಟ್ ಡೆವಲಪ್ ಆಯಿತು, ಅಂದರೆ ಆಂಜಿಯೋಸ್ಪರ್ಮ್ಸ್ ಅವೆಲ್ಲ, ಪಿಗ್ಸ್, ಕ್ಯಾಟ್ಸ್ ಆ್ಯಂಡ್ ರೈನೋಸಿರಾಸ್ ಅಪಿಯರ್ಡ್. ಓಕೆ, ದೆನ್ 23 ಮಿಲಿಯನ್ ಇಯರ್ಸ್ ಎಗೋ ಕೋ ಎವಲ್ಯೂಷನ್ ಆಫ್ ಇನ್ಸೆಕ್ಟ್ಸ್ ಆ್ಯಂಡ್ ಫ್ಲವರಿಂಗ್ ಪ್ಲ್ಯಾಂಟ್ಸ್. ಸೊ ಫ್ಲವರಿಂಗ್ ಪ್ಲ್ಯಾಂಟ್ಸು ಮ್ಯಾಕ್ಸಿಮಮ್ ಎವಲ್ಯೂಷನ್ ಆಗಿದ್ದು 23 ಮಿಲಿಯನ್ ಇಯರ್ಸ್ ಎಗೋ. ಓಕೆ, ದೆನ್ 5 ಮಿಲಿಯನ್ ಇಯರ್ಸ್ ಎಗೋ ದೇರ್ ವಾಸ್ ಮ್ಯಾಕ್ಸಿಮಮ್ ಡೆವಲಪ್ಮೆಂಟ್ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಆ್ಯಂಡ್ ಮ್ಯಾಮಲ್ಸ್, ರೈಟ್. ಸೊ 5 ಮಿಲಿಯನ್ ಇಯರ್ಸ್ ಎಗೋ ಫಸ್ಟ್ ಹೋಮಿನಿಡ್ಸ್ ಅಪಿಯರ್ಡ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಪೂರ್ವಜರು ಹ್ಯೂಮನ್ದು ಫಸ್ಟು ಏನು ಆ್ಯನ್ಸೆಸ್ಟರ್ ಅಪಿಯರ್ ಆಗಿದ್ದು 5 ಮಿಲಿಯನ್ ಇಯರ್ಸ್ ಎಗೋ. ನೋಡಿ, ನಾವು ಸ್ಟಡಿ ಮಾಡ್ತಾ ಇರೋ ಹಿಸ್ಟ್ರಿ 4 ಬಿಲಿಯನ್ ಇಯರ್ಸ್ ಅಂದರೆ 5,000 ಮಿಲಿಯನ್ ಇಯರ್ಸು, ಅದರಲ್ಲಿ ನಾವು ಅನ್ನೋದಕ್ಕಿಂತ ನಮ್ಮ ಆ್ಯನ್ಸೆಸ್ಟರ್ ಅಪಿಯರ್ ಆಗಿದ್ದು. ಓಕೆ, ಸೊ ವಿ ಅಪಿಯರ್ಡ್ ವೆರಿ ಲೇಟ್ 5 ಮಿಲಿಯನ್ ಇಯರ್ಸ್ ಎಗೋ. ಓಕೆ, ದೆನ್ ಪ್ಲೀಸ್ಟೋಸೀನ್ ಅಂತ ಬರುತ್ತೆ ಈಗ ರೀಸೆಂಟ್ 1.8 ಮಿಲಿಯನ್ ಇಯರ್ಸ್ ಎಗೋ, ಅಂದರೆ 18 ಲಕ್ಷ ವರ್ಷದ ಹಿಂದೆ ಮಾಡರ್ನ್ ಹ್ಯೂಮನ್ ಅಪಿಯರ್ಸ್. ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್, ಅಂದರೆ ನಾವು ಹೋಮೋ ಏನಿದೀವಲ್ಲ ಹೋಮೋಸೇಪಿಯನ್ಸ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಹೋಮೋ ಅನ್ನೋ ಜೀನಸ್ ಅಪಿಯರ್ ಆಗಿದ್ದು 18 ಲಕ್ಷ ವರ್ಷದ ಹಿಂದೆ, ಅದಕ್ಕಿಂತ ಮೊದಲು ಹ್ಯೂಮನ್ ಸ್ಪೀಸೀಸೇ ಇರಲಿಲ್ಲ. ಓಕೆ, ಈ ಟೈಮ್ನಲ್ಲಿ 18 ಲಕ್ಷದ ವರ್ಷದಿಂದ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಾಯಿತು ಅಂದರೆ 4 ಮೇಜರ್ ಗ್ಲೇಸಿಯೇಷನ್ಸ್ ಕಾಸ್ ರ್ಯಾಪಿಡ್ ಶಿಫ್ಟ್ಸ್. ಗ್ಲೇಸಿಯೇಷನ್ಸ್ ಅಂದರೆ ನಿಮ್ಗೆ ಗೊತ್ತು ಹಿಮಯುಗ ಅಂಥೇಳಿ, ಅದ್ರ ಬಗ್ಗೆ ನಿಮಗೆಲ್ಲಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಓದ್ಕೊಳ್ಳಿ, ಭಾಳ ಇಂಟ್ರೆಸ್ಟಿಂಗ್ ಥಿಂಗ್ ಅದು. ಭೂಮಿನಲ್ಲಿ ಹಿಮಯುಗ ಅಂತ ಆಗಿದೆ, ಅಂದರೆ ಭೂಮಿ ತುಂಬ ಎಲ್ಲ ಟೆಂಪ್ರೇಚರ್ ಡೌನ್ ಆಗಿ ಅಂದರೆ ಕಡಿಮೆ ಆಗಿ ಐಸ್ ಏಜ್ ಅಂತ ಆಯಿತು. ಐಸ್ ಏಜ್ ಆದಾಗ ಮ್ಯಾಕ್ಸಿಮಮ್ ಲೈಫ್ ಎಲ್ಲ ಎಕ್ಸ್ಟಿಂಕ್ಟ್ ಆಯಿತು. ಓಕೆ, ಆವಾಗ ಸರ್ವೈವ್ ಆಗಿರೋದ್ರಲ್ಲಿ ಈಗ ಉಳಿದಿರೋದು. ಸೊ ದೆನ್ 0.01, 0.01 ಅಂದರೆ ಈಗ ಒಂದು 1 ಲಕ್ಷ ವರ್ಷದಿಂದ ಸಿವಿಲೈಜೇಷನ್ನು, ಅಗ್ರಿಕಲ್ಚರು ಇವೆಲ್ಲ ಡೆವಲಪ್ ಆಯಿತು ಅಂತ ಹೇಳ್ತೆ. ಸೊ ವಿ ಆರ್ ಲಿವಿಂಗ್ ಇನ್ ದಿ ಫೆನರೋಝೋಯಿಕ್ ಇಯಾನ್ ಆ್ಯಂಡ್ ಸೀನೋಝೋಯಿಕ್ ಎರಾ, ಕ್ವಾಟರ್ನರಿ ಪೀರಿಯಡ್ ಆ್ಯಂಡ್ ಹೋಲೋಸಿನ್ ಇಪೋಕ್. ಇದು ನಾವಿರೋ ಟೈಮ್ ಇದು. ಸೊ ನೀವು ಡೇಟ್ ಹೇಳ್ತಿರಲ್ವಾ 12/6/2021 ಅಂತ, ಆ ಥರ 2021 ಇಯರು, 6 ಮಂತು, 12 ಡೇಟು ಅಂತ ಟೈಮ್ ಬೇರೆ ಹೇಳ್ತಾರೆ, ಆ ಥರ ನೀವು ಟೈಮ್ ಹೇಳೋದಾದ್ರೆ. ಸೊ ಇಯಾನ್ ಫೆನರೋಝೋಯಿಕ್, ಸೀನೋಝೋಯಿಕ್ ಎರಾ, ಕ್ವಾಟರ್ನರಿ ಪೀರಿಯಡ್ ಆ್ಯಂಡ್ ಹೋಲೋಸಿನ್ ಎಪೋಕ್. ಓಕೆ, ಸೊ ವಿ ಆರ್ ಲಿವಿಂಗ್ ಇನ್ ದಿಸ್ ಹೋಲೋಸಿನ್ ಎಪೋಕ್. ದಿಸ್ ಈಸ್ ಜಸ್ಟ್ ಇನ್ಫಾರ್ಮೇಷನ್ ಅಬೌಟ್ ದಿ ಮೇಜರ್ ಲೈಫ್ ಫಾರ್ಮ್ಸ್ ವಿಚ್ ಅಪಿಯರ್ ಡ್ಯೂರಿಂಗ್ ಡಿಫ್ರೆಂಟ್ ಜಿಯೋಲಾಜಿಕಲ್ ಟೈಮ್ ಪೀರಿಯಡ್. ಸೊ ಇದು ನಿಮ್ಮ ನೋಟ್ಸ್ನಲ್ಲಿ ಇದರ ಟೇಬಲ್ ಇರುತ್ತೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಗೋ ಇನ್ ಡಿಟೇಲ್, ಬೇರೆ ಕಡೆನೂ ಇನ್ಫಾರ್ಮೇಷನ್ ಹುಡುಕೊಳ್ಳಿ. ಸೊ ದ್ಯಾಟ್ಸ್ ಅಬೌಟ್ ದಿ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್. ಸೊ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ಟಾಪಿಕ್ ಅದು. ಇಫ್ ಯು ಆರ್ ಹ್ಯಾವಿಂಗ್ ಎನಿ ಕ್ವಶನ್ಸ್ ರಿಗಾರ್ಡಿಂಗ್ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ಯು ಕ್ಯಾನ್ ಆಸ್ಕ್ ಮೀ, ಅದರ್ವೈಸ್
I am going to start with a new topic, that is speciation. So geological time scale artha aita in confusion itta. Yes, you people listening or not? Yes sir, artha aitu. Yes, somebody was asking something. Okay. Online ನಲ್ಲಿ ಗೊತ್ತೇ ಆಗಲ್ಲ, ಇರಲಿ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದಿ ಸ್ಪೀಸಿಯೇಷನ್, ರೈಟ್? ಸೊ ಸ್ಪೀಸಿಯೇಷನ್ ಅಂತ ಒಂದು ಟಾಪಿಕ್ ಇದೆ. ನಿಮಗೆ ಜಿಯಾಲಜಿಕಲ್ ಟೈಮ್ ಸ್ಕೇಲ್ನಲ್ಲಿ ಯಾವುದು ಡೌಟ್ ಇಲ್ಲ ಅಂದ್ರೆ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಅ ಟಾಪಿಕ್ ಕಾಲ್ಡ್ ಸ್ಪೀಸಿಯೇಷನ್. ಕ್ಯಾನ್ ಎನಿಬಡಿ ಡಿಫೈನ್ ಸ್ಪೀಸೀಸ್? ಸ್ಪೀಸೀಸ್ ಡೆಫಿನೇಷನ್ ಹೇಳಿ ಯಾರಾದರೂ. ಫಸ್ಟ್ ಸೆಮಿಸ್ಟರ್ನಲ್ಲಿ ಮೊದಲು ಕಲಿಯೋದೆ ಅದನ್ನಲ್ವಾ? ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಲಿವಿಂಗ್ ಇನ್ ದ ಸೇಮ್ ಪಾಪ್ಯುಲೇಷನ್ ವಿಚ್ ಕ್ಯಾನ್ ಇಂಟರ್ ಬ್ರೀಡ್ ಹ್ಯಾವಿಂಗ್ ಸೇಮ್ ಕ್ಯಾರೆಕ್ಟರ್ಸ್ ಅಂತೆಲ್ಲ ಕಲ್ತಿದ್ರು, ನೆನಪಿದೆಯಲ್ವಾ? ಸೊ ಅದು ಸ್ಪೀಸೀಸು. ಸೊ ಫಾರ್ ಎಕ್ಸಾಂಪಲ್ ಹೋಮೋ ಸೇಪಿಯನ್ಸ್ ಅಂತ ಏನಿದೆಯಲ್ವಾ, ಅದರಲ್ಲಿ ಸೇಪಿಯನ್ಸ್ ಅನ್ನೋದು ಸ್ಪೀಸೀಸ್ನ ರೆಪ್ರೆಸೆಂಟ್ ಮಾಡುತ್ತೆ, ರೈಟ್? ಈಗ ನೀವು ಪ್ಲ್ಯಾಂಟು, ಎನಿಮಲ್ಲು, ಎಷ್ಟೊಂದು ಎನಿಮಲ್ಸು ಮತ್ತು ಪ್ಲ್ಯಾಂಟ್ ಬಗ್ಗೆ ಕಲಿಯುವಾಗ ಅಲ್ಲಿ ಸೈಂಟಿಫಿಕ್ ನೇಮ್ ಹೇಳುವಾಗ ಎರಡನೇ ಪಾರ್ಟಿ ಏನು ಬರುತ್ತಲ್ಲ ಅದು ಸ್ಪೀಸೀಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ದೇರ್ ಆರ್ ಡಿಫ್ರೆಂಟ್ ಸ್ಪೀಸೀಸ್. ಈಗ ಫಾರ್ ಎಕ್ಸಾಂಪಲ್ ಸ್ನೇಕ್ಸ್, ಸೊ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ನೇಕ್ಸ್, ಬಟ್ ದೇ ಆರ್ ಡಿಫ್ರೆಂಟ್ ಸ್ಪೀಸೀಸ್. ಈಗ ಕೋಬ್ರಾ ಒಂದು ಸ್ಪೀಸೀಸ್ ಆದರೆ ಕಿಂಗ್ ಕೋಬ್ರಾ ಇನ್ನೊಂದು ಸ್ಪೀಸೀಸು. ಅಂದರೆ ಎರಡು ಕೋಬ್ರಾನೇ ಇರ್ಬೋದು, ಎರಡು ಸ್ನೇಕ್ ಇರ್ಬೋದು, ಆದರೆ ಅವೆರಡು ಬೇರೆ ಸ್ಪೀಸೀಸ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ಕಿಂಗ್ ಕೋಬ್ರಾ ಮತ್ತು ಕೋಬ್ರಾ ಒಂದನ್ನೊಂದು ಇಂಟರ್ಬ್ರೀಡ್ ಮಾಡಲ್ಲ ಅಂಥೇಳಿ. ನಿಮಗೆ ಇನ್ನೊಂದು ಎಕ್ಸಾಂಪಲ್ಲು, ಈಗ ಕ್ಯಾಟ್. ಸೊ ಕ್ಯಾಟ್ ಆ್ಯಂಡ್ ಡಾಗ್ ದೇ ಬೋತ್ ಬಿಲಾಂಗ್ ಟು ಕಾರ್ನಿವೋರ್ ಗ್ರೂಪ್. ಆದರೆ ಕ್ಯಾಟ್ ಸ್ಪೀಸೀಸೇ ಬೇರೆ, ಡಾಗ್ ಸ್ಪೀಸೀಸೇ ಬೇರೆ, ಈ ಥರ. ನಾವು ಎವಲ್ಯೂಷನ್ನಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಎವಲ್ಯೂಷನ್ ಎವಲ್ಯೂಷನ್ ಅಂತ ನಾವು ಪಡ್ಕೋತಾ ಇದ್ದೀವಿ ಈ ಟಾಪಿಕ್ನಲ್ಲಿ ಮೊದಲಿಂದ. ವಾಟ್ ಈಸ್ ಎವಲ್ಯೂಷನ್? ನೀವೇನು ಡಿಸೆಂಟ್ ವಿತ್ ಮಾಡಿಫಿಕೇಷನ್ನು, ಚೇಂಜು, ಹಂಗೆ ಹಿಂಗೆ ಅಂತ ಹೇಳ್ತೇವೆ. ಎವಲ್ಯೂಷನ್ ಈಸ್ ನಥಿಂಗ್ ಬಟ್ ಅಪಿಯರೆನ್ಸ್ ಆಫ್ ನ್ಯೂ ಸ್ಪೀಸೀಸ್. ಯು ರಿಮೆಂಬರ್ ಅಲ್ಟಿಮೇಟ್ಲಿ ವಾಟ್ ಈಸ್ ಎವಲ್ಯೂಷನ್? ಎವಲ್ಯೂಷನ್ ಈಸ್ ಚೇಂಜ್ ಅಂತ ಹೇಳ್ತೀವಿ, ಓಕೆ ಫೈನ್, ಬಟ್ ಚೇಂಜ್ ಇನ್ ವಾಟ್? ಎವಲ್ಯೂಷನ್ ಈಸ್ ನಥಿಂಗ್ ಬಟ್ ಅಪಿಯರೆನ್ಸ್ ಆಫ್ ನ್ಯೂ ಸ್ಪೀಸೀಸ್. ಯು ರಿಮೆಂಬರ್ ದಿಸ್, ರೈಟ್? ಸೊ ಹೊಸ ಸ್ಪೀಸೀಸು ಎನಿಮಲ್ಲು ಮತ್ತು ಪ್ಲ್ಯಾಂಟ್ಸ್ನಲ್ಲಿ ಅಥವಾ ಲೈಫ್ ಫಾರ್ಮ್ನಲ್ಲಿ ಹೊಸ ಸ್ಪೀಸೀಸ್ ಅಪಿಯರ್ ಆಗುತ್ತಲ್ವಾ, ಅದನ್ನು ಸ್ಪೀಸಿಯೇಷನ್ ಅಂತ ಕರಿತೀವಿ. ಸ್ಪೀಸಿಯೇಷನ್ ಈಸ್ ದಿ ಎವಲ್ಯೂಷನ್, ದಟ್ಸ್ ಆಲ್. ಸೊ ನಾವು ಈ ಎವಲ್ಯೂಷನ್ನನ್ನು ಇಡೀ ಟಾಪಿಕ್ನಲ್ಲಿ ಸ್ಟಡಿ ಮಾಡ್ತಾ ಇರೋದು ಏನಪ್ಪ ಅಂದ್ರೆ ಭೂಮಿ ಮೇಲೆ ಹೊಸ ಸ್ಪೀಸೀಸ್ ಅಪಿಯರ್ ಆಗುತ್ತೆ, ಮೊದಲನೇ ಪಾಯಿಂಟು. ಎರಡನೇದು, ಹೊಸ ಸ್ಪೀಸೀಸ್ ಯಾವ ಥರ ಅಪಿಯರ್ ಆಗುತ್ತೆ ಅಂದರೆ ಹೊಸ ಸ್ಪೀಸೀಸ್ ಅಪಿಯರ್ ಆಗೋದಕ್ಕೆ ಕಾರಣ ಏನು ಅದನ್ನೇ ನಾವು ಸ್ಟಡಿ ಮಾಡಿದ್ದು. ಎಲ್ಲ ದ ಕಾಸಸ್ ಆಫ್ ಎವಲ್ಯೂಷನ್ ಅಂತ ನೀವೇನು ಸ್ಟಡಿ ಮಾಡಿದ್ರಲ್ವಾ, ಥೇರೀಸು, ಆಮೇಲೆ ಹಾರ್ಡಿವೆನ್ಬರ್ಗ್ ಈಕ್ವಿಲಿಬ್ರಿಯಂ ಡಿಸ್ಟರ್ಬ್ ಆಗೋದು, ಎಲ್ಲ ನಾವು ಸ್ಟಡಿ ಮಾಡ್ತಿರೋದು ಏನು ಅಂದರೆ ಸ್ಪೀಸಿಯೇಷನ್. ಸೊ ವಿ ಆರ್ ಸ್ಟಡಿಯಿಂಗ್ ಹೌ ದ ಸ್ಪೀಸಿಯೇಷನ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ವಾಟ್ ಆರ್ ದ ಕಾಸಸ್ ಆಫ್ ಸ್ಪೀಸಿಯೇಷನ್. ಯು ರಿಮೆಂಬರ್, ಸೊ ಡೆಫಿನೇಷನ್ ಐ ವಿಲ್ ಟೆಲ್ ಯು. ಸ್ಪೀಸಿಯೇಷನ್ ಈಸ್ ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಅ ನ್ಯೂ ಜೆನೆಟಿಕಲಿ ಇಂಡಿಪೆಂಡೆಂಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಕಾಲ್ಡ್ ಸ್ಪೀಸೀಸ್ ಥ್ರೂ ದಿ ಕೋರ್ಸ್ ಆಫ್ ಎವಲ್ಯೂಷನ್. ಓಕೆ, ಸೊ ದಟ್ಸ್ ವಾಟ್ ಐ ಟೋಲ್ಡ್ ಯು. ನೌ ಸ್ಪೀಸಿಯೇಷನ್ ಆಕರ್ಸ್ ಇನ್ ಟೂ ವೇಸ್. ಸ್ಪೀಸಿಯೇಷನ್ನು ಎರಡು ಥರ ಆಗುತ್ತೆ. ಒಂದು, ಟ್ರಾನ್ಸ್ಫಾರ್ಮೇಷನ್ ಆಫ್ ಓಲ್ಡ್ ಸ್ಪೀಸೀಸ್ ಇಂಟು ನ್ಯೂ ಸ್ಪೀಸೀಸ್ ಓವರ್ ಟೈಮ್. ಇದು ಒಂದು ಮೆಥಡ್. ಅಂದ್ರೆ ಏನು, ಈಗ ಎ ಅನ್ನೋ ಸ್ಪೀಸೀಸ್ ಇರುತ್ತೆ ಅಂತ ಅನ್ಕೊಳ್ಳಿ. ಲೆಟ್ ಅಸ್ ಸೇ ದೇರ್ ಇಸ್ ಅ ಸ್ಪೀಸೀಸ್ ಕಾಲ್ಡ್ ಎ, ಆ್ಯಂಡ್ ಎ ವಿಲ್ ಗೆಟ್ ಚೇಂಜ್ಡ್ ಇಂಟು ಬಿ. ಅಂದರೆ ಎ ಅಂತ ಇರೋದು ಮಾಡಿಫೈ ಆಗಿ ಬಿ ಆಗುತ್ತೆ. ಇದು ಒಂಥರ ಸ್ಪೀಸಿಯೇಷನ್. ಎ ಸ್ಪೀಸೀಸ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಬಿ ಸ್ಪೀಸೀಸ್ ಡ್ಯೂ ಟು ಸಮ್ ಇಂಪ್ರೂವ್ಮೆಂಟ್ಸ್ ಆರ್ ಕಾಂಪ್ಲೆಕ್ಸಿಟಿ ಎಟ್ಸೆಟ್ರಾ ಎಟ್ಸೆಟ್ರಾ. ಅಂದರೆ ಬಿ ಸ್ಪೀಸೀಸ್ ಬಂದಮೇಲೆ ಎ ಸ್ಪೀಸೀಸ್ ಇರಲ್ಲ ಅಲ್ಲಿ, ಅದು ಹೋಗ್ಬಿಡುತ್ತೆ. ಇದನ್ನು ನಾವು ಒಂದು ಥರ ಹೇಳ್ತೀವಿ. ಇನ್ನೊಂದೇನು ಅಂದರೆ ಸ್ಪ್ಲಿಟಿಂಗ್ ಆಫ್ ಅ ಸಿಂಗಲ್ ಸ್ಪೀಸೀಸ್ ಇಂಟು ಸೆವರಲ್. ದಟ್ ಈಸ್ ದ ಮಲ್ಟಿಪ್ಲಿಕೇಶನ್ ಆಫ್ ಸ್ಪೀಸೀಸ್. ಅಂದರೆ ಒಂದು ಸ್ಪೀಸೀಸ್ ಇರುತ್ತೆ ಆಲ್ರೆಡಿ, ಅದು ಡಿವೈಡ್ ಆಗಿ ಬೇರೆ ಬೇರೆ ಸ್ಪೀಸೀಸ್ ಆಗೋದು. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಡಿಫ್ರೆನ್ಸ್. ಇನ್ ಒನ್ ಕೇಸ್ ಒನ್ ಎಕ್ಸಿಸ್ಟಿಂಗ್ ಸ್ಪೀಸೀಸ್ ವಿಲ್ ಡಿಫರೆನ್ಷಿಯೇಟ್ ಇಂಟು ಅ ನ್ಯೂ ಸ್ಪೀಸೀಸ್, ಆ್ಯಂಡ್ ಇನ್ ಅನದರ್ ಕೇಸ್
ದ ಎಕ್ಸಿಸ್ಟಿಂಗ್ ಸ್ಪೀಸೀಸ್ ವಿಲ್ ಗಿವ್ ರೈಸ್ ಟು ದ ನ್ಯೂ ಸ್ಪೀಸೀಸ್, ಅಂದರೆ ಅದು ಇರುತ್ತೆ ಅದ್ರ ಜೊತೆಗೆ ಹೊಸ ಸ್ಪೀಸೀಸ್ನೂ ಅಪಿಯರ್ ಆಗೋಂಗೆ ಮಾಡುತ್ತೆ. ಇದು ಎರಡನೇ ಥರ. ಸೊ ವಾಟ್ ಎವರ್ ದ ಟೈಪ್, ಸ್ಪೀಸಿಯೇಷನ್ ರೆಫರ್ಸ್ ಟು ದಿ ಅಪಿಯರೆನ್ಸ್ ಆಫ್ ನ್ಯೂ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಆನ್ ದಿ ಅರ್ತ್. ಓಕೆ, ದೆನ್ ವಾಟ್ ಆರ್ ದ ಮೇನ್ ಕಾಸಸ್ ಆಫ್ ಸ್ಪೀಸಿಯೇಷನ್? ವಿ ಐಡೆಂಟಿಫೈ two important causes of speciation. One is geographical barriers and another one is reproductive barriers. ಇಲ್ಲಿ ಈ ಬ್ಯಾರಿಯರ್ಸ್ ಬಗ್ಗೆನೇ ಇನ್ನೊಂದು ಟಾಪಿಕ್ ಇದೆ, ಇನ್ನೊಂದು ಸೆಷನ್ ಇದೆ, ಅಲ್ಲಿ ಸ್ಟಡಿ ಮಾಡೋಣ. ಬಟ್ ಇಲ್ಲಿ ನಿಮಗೆ ಅದೇನು ಅಂತ ಇಂಟ್ರೊಡಕ್ಷನ್ ಹೇಳ್ಬಿಡ್ತೀನಿ. ಜಿಯೋಗ್ರಫಿಕ್ ಬ್ಯಾರಿಯರ್ ಅಂದರೆ ಈ ರಿವರು, ಮೌಂಟೇನು, ಈ ಥರ ಯಾವುದೋ ಒಂದು ಜಿಯೋಗ್ರಫಿಕಲ್ ಏರಿಯಾದಿಂದ ಎರಡು ಪಾಪ್ಯುಲೇಷನ್ ಸಪ್ರೇಟ್ ಆದ್ರೆ. ಓಕೆ, ಈಗ ಈ ಲೆಟ್ಸ್ ಜಸ್ಟ್ ಇಮ್ಯಾಜಿನ್ ಹಿಮಾಲಯ ಏನಿದೆಯಲ್ವಾ, ಈಗ ಹಿಮಾಲಯ ಬಹಳ ಎತ್ತರ ಇರುವಂಥ ಒಂದು ಮೌಂಟೇನ್ ರೇಂಜು. ಸೊ ಹಿಮಾಲಯದ್ದು ಈಸ್ಟು ಮತ್ತು ವೆಸ್ಟ್ ಅಂತ ಅಂದ್ಕೊಳ್ಳಿ, ಅಂದರೆ ಒಂದು ಕಡೆ ಚೀನಾ ಬರುತ್ತೆ, ಇನ್ನೊಂದು ಕಡೆ ಇಂಡಿಯಾ ಬರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಆ್ಯನಿಮಲ್ ಗ್ರೂಪು ಇಂಡಿಯನ್ ಸೈಡ್ ಇದೆ, ಇನ್ನೊಂದು ಆ್ಯನಿಮಲ್ ಗ್ರೂಪು ಚೀನಾ ಸೈಡ್ ಇದೆ. ನೀವು ಮ್ಯಾಪ್ನಲ್ಲಿ ಡಿಸ್ಟೆನ್ಸ್ ನೋಡಿದರೆ ಬಹಳ ಹತ್ತಿರ ಇದೆ ಅಂತ ಅನ್ಕೋತೀವಿ, ಆದರೆ ಅಲ್ಲಿ ಮಧ್ಯ ಮೌಂಟೇನ್ ಇರೋದ್ರಿಂದ ಈ ಚೀನಾ ಸೈಡ್ ಇರುವಂಥ ಆ್ಯನಿಮಲ್ಸು ಇಂಡಿಯಾ ಕಡೆ ಬರೋಕ್ಕಾಗಲ್ಲ, ಇಂಡಿಯಾ ಕಡೆ ಇರೋದು ಚೀನಾ ಕಡೆ ಹೋಗೋಕ್ಕಾಗಲ್ಲ. ಇದನ್ನು ನಾವು ಜಿಯಾಗ್ರಫಿಕಲ್ ಬ್ಯಾರಿಯರ್ ಅಂತ ಹೇಳ್ತೀವಿ. ಸೊ ವಿ ಕಾಲ್ ಇಟ್ ಆಸ್ ಅ ಜಿಯಾಗ್ರಫಿಕಲ್ ಬ್ಯಾರಿಯರ್, ರೈಟ್? ಸೊ ಈ ಥರ ಜಿಯಾಗ್ರಫಿಕಲ್ ಬ್ಯಾರಿಯರ್ ಇರೋದ್ರಿಂದ ಈ ಕಡೆ ಮತ್ತು ಆ ಕಡೆ ಇರೋ ಆ್ಯನಿಮಲ್ ಸ್ಪೀಸೀಸು ದೇ ಗೋ ಆನ್ ಚೇಂಜಿಂಗ್ ಆ್ಯಂಡ್ ದೇ ಗೆಟ್ ಡಿಫ್ರೆನ್ಷಿಯೇಟೆಡ್ ಇನ್ ಟು ಸ್ಪೀಸೀಸ್, ನ್ಯೂ ಸ್ಪೀಸೀಸ್, ರೈಟ್? ದೆನ್ ರಿಪ್ರೊಡಕ್ಟಿವ್ ಬ್ಯಾರಿಯರ್ ಅಂದರೆ ಇಲ್ಲಿ ಒಂದೇ ಏರಿಯಾದಲ್ಲಿದ್ದರೂ ಈಗ ಒಂದು ಆ್ಯನಿಮಲ್ಲು ಮತ್ತೊಂದು ಆ್ಯನಿಮಲ್ಲು ರಿಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ. ಸೇ ಫಾರ್ ಎಕ್ಸಾಂಪಲ್, ಒನ್ ಟೈಪ್ ಆಫ್ ಆ್ಯನಿಮಲ್, ಯು ಥಿಂಕ್ ಆಫ್ ಟು ಆ್ಯನಿಮಲ್ಸ್. ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ರಿಪ್ರೊಡಕ್ಟಿವ್ ಬ್ಯಾರಿಯರ್ಸ್ ಅಂದರೆ. ನೀವು ಪ್ಲ್ಯಾಂಟ್ನಲ್ಲಿ, ಮೊದಲು ಪ್ಲ್ಯಾಂಟ್ ಹೇಳ್ಬಿಡ್ತೀನಿ, ಪ್ಲ್ಯಾಂಟ್ನಲ್ಲಿ ನಿಮಗೆ ಗೊತ್ತು ಈಗ ಒಂದು ಸ್ಪೀಸೀಸ್ ಇರುತ್ತೆ, ಈಗ ರೋಸ್ ಪ್ಲ್ಯಾಂಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ರೋಸ್ ಪ್ಲ್ಯಾಂಟು ಫ್ಲವರಿಂಗ್ ಆಗುತ್ತೆ, ಅದರಲ್ಲೂ ಆ್ಯಂಡ್ರೋಶಿಯಮ್ಮು ಗೈನೋಶಿಯಮ್ ಇರುತ್ತೆ. ಅಂದರೆ ಗೈನೋಶಿಯಮ್ ಮೇಲೆ ರೋಸ್ದು ಪಾಲನ್ ಗ್ರೇನ್ ಹೋಗಿ ಬಿದ್ದರೆ ಅಲ್ಲಿ ರಿಪ್ರೊಡಕ್ಷನ್ ಆಗುತ್ತೆ, ಆಯಿತಾ? ಸೊ ರೋಸ್ ಪ್ಲ್ಯಾಂಟ್ದು ಗೈನೋಶಿಯಮ್ ಅಂದರೆ ಸ್ಟಿಗ್ಮಾ ಮೇಲೆ ಈ ಹೈಬಿಸ್ಕಸ್ ಪ್ಲ್ಯಾಂಟ್ದು ಅಥವಾ ವಿಂಕಾರೋಸಿಯಾ ಪ್ಲ್ಯಾಂಟ್ದು ಪಾಲನ್ ಗ್ರೇನ್ ಹೋಗಿ ಬಿದ್ದರೆ ಅದು ರಿಪ್ರೊಡಕ್ಷನ್ ಆಗಲ್ಲ, ಫರ್ಟಿಲೈಸೇಷನ್ ಆಗಲ್ಲ. ಈ ಥರ ಅದು ತನ್ನದೇ ಸ್ಪೀಸೀಸು, ಓಕೆ, ಇಟ್ಸ್ ಓನ್ ಸ್ಪೀಸೀಸ್ ಮಾತ್ರ ಅಲೋ ಮಾಡುತ್ತೆ. ಇವನ್ನ ನಾವು ರಿಪ್ರೊಡಕ್ಟಿವ್ ಬ್ಯಾರಿಯರ್ ಅಂತ ಹೇಳ್ತೇವೆ. ಈಗ ಒಂದು ಪಾಂಡ್ನಲ್ಲಿ ಫಿಶು ಮತ್ತು ಫ್ರಾಗು ಎಲ್ಲ ಇರ್ತವೆ. ಲೆಟ್ ಅಸ್ ಸೇ ದೇರ್ ಆರ್ 3 or 4 ಟೈಪ್ಸ್ ಆಫ್ ಫ್ರಾಗ್ಸ್ ಇನ್ ಅ ಪಾಂಡ್. ಸೊ ಡಿಫ್ರೆಂಟ್ ಸ್ಪೀಸೀಸ್ ಇರುತ್ತೆ. ಎಲ್ಲ ಫ್ರಾಗು ಎಲ್ಲ ಫಿಶು ಅದೇ ಪಾಂಡ್ನಲ್ಲಿ ಎಗ್ ಮತ್ತು ಸ್ಪರ್ಮ್ ರಿಲೀಸ್ ಮಾಡಿದ್ರು, ಸ್ಪರ್ಮ್ ಯಾವುದು ಫಿಶ್ದು ಸ್ಪರ್ಮ್ ಹೋಗಿ ಫ್ರಾಗ್ದು ಎಗ್ನ ಫರ್ಟಿಲೈಸ್ ಮಾಡಲ್ಲ. ಇಟ್ ಕೆನಾಟ್ ಫರ್ಟಿಲೈಸ್ ದ ಫ್ರಾಗ್ಸ್ ಎಗ್, ಇಟ್ ವಿಲ್ ಫರ್ಟಿಲೈಸ್ ಓನ್ಲಿ ದ ಫಿಶ್ ಎಗ್ ಬಿಲಾಂಗಿಂಗ್ ಟು ದ ಸೇಮ್ ಸ್ಪೀಸೀಸ್, ಅದು ತನ್ನ ಓನ್ ಸ್ಪೀಸೀಸ್ ಇದ್ರೆ ಮಾತ್ರ ಫರ್ಟಿಲೈಸ್ ಮಾಡುತ್ತೆ. ಈ ಥರ ಬ್ಯಾರಿಯರ್ಸ್ ಇದೆಯಲ್ಲ, ಇವನ್ನ ನಾವು ರಿಪ್ರೊಡಕ್ಟಿವ್ ಬ್ಯಾರಿಯರ್ಸ್ ಅಂತ ಹೇಳ್ತೀವಿ. ಸೊ ವಿ ಕಾಲ್ ಇಟ್ ಆಸ್ ರಿಪ್ರೊಡಕ್ಟಿವ್ ಬ್ಯಾರಿಯರ್ಸ್. ದೇರ್ ಇಸ್ ಅ ಸಪ್ರೇಟ್ ಟಾಪಿಕ್ ಫಾರ್ ರಿಪ್ರೊಡಕ್ಟಿವ್ ಬ್ಯಾರಿಯರ್ಸ್, ವಿಲ್ ಸ್ಟಡಿ ಇಟ್ ದೇರ್. ನಾನು ನಿಮಗೊಂದು ಐಡಿಯಾ ಕೊಟ್ಟೆ ಅಷ್ಟೆ. ಓಕೆ, ನಾವು ರಿಮೆಂಬರ್ ಇನ್ ದಿಸ್ ಟಾಪಿಕ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಓನ್ಲಿ 3 ಕಾನ್ಸೆಪ್ಟ್ಸ್. ಸೊ ಇಲ್ಲಿ 3 ಕಾನ್ಸೆಪ್ಟ್ನ ನಾವು ಸ್ಟಡಿ ಮಾಡಬೇಕು. ಹೇಳ್ಬಿಡ್ತೀನಿ, ಕರೆಕ್ಟಾಗಿ ಕೇಳ್ಕೊಳ್ಳಿ. ಸೊ ವಿ ಆರ್ ಸ್ಟಡಿಯಿಂಗ್ ಸ್ಪೀಸಿಯೇಷನ್, ಅಂದರೆ ಹೊಸ ಸ್ಪೀಸೀಸ್ ಯಾವ ಥರ ಅಪಿಯರ್ ಆಗುತ್ತೆ ಅನ್ನೋದಕ್ಕೆ ನಾವು ಸ್ಪೀಸಿಯೇಷನ್ ಅಂತ ಹೇಳ್ತೇವೆ. ನಾವು ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಇನ್ಸ್ಟಂಟ್ ಸ್ಪೀಸಿಯೇಷನ್. ನೀವು ಡಾರ್ವಿನಿಸಮ್ ಥಿಯರಿ ಅಥವಾ ಥಿಯರಿ ಆಫ್ ಎವಲ್ಯೂಷನ್ ಸ್ಟಡಿ ಮಾಡುವಾಗ ನಾವು ಏನು ಹೇಳ್ತೀವಿ ಅಂದರೆ ಸ್ಪೀಸಿಯೇಷನ್ ಈಸ್ ಅ ವೆರಿ ಸ್ಲೋ ಪ್ರೋಸೆಸ್ ಅಂತ ಹೇಳ್ತೀವಿ. ಸ್ಪೀಸಿಯೇಷನ್ ಅಂದರೆ ಒಂದು ಹೊಸ ಸ್ಪೀಸೀಸ್ ಅಪಿಯರ್ ಆಗೋದು ಸಡನ್ನಾಗಿ ಆಗಲ್ಲ, ಇಟ್ ಟೇಕ್ಸ್ ಟೈಮ್. ಹೌ ಮಚ್ ಟೈಮ್? ಇಟ್ ಟೇಕ್ಸ್ ಥೌಸಂಡ್ಸ್ ಆಫ್ ಇಯರ್ಸ್ ಅಂತ ಹೇಳ್ತೇವೆ. ನಮ್ಮ ಕಣ್ಣೆದುರುಗಡೆನೆ ಒಂದು ಹೊಸ ಸ್ಪೀಸೀಸ್ ಅಪಿಯರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಇಟ್ಸ್ ಅ ವೆರಿ ವೆರಿ ಸ್ಲೋ ಪ್ರೋಸೆಸ್, ರೈಟ್? ಸೊ ದೇರ್ ಫೋರ್ ವಿ ಕನ್ಸಿಡರ್ ದ್ಯಾಟ್ ಸ್ಪೀಸಿಯೇಷನ್ ಈಸ್ ಅ ಸ್ಲೋ ಪ್ರೋಸೆಸ್ ಅಂತ. ಬಟ್ ದೇರ್ ಈಸ್ ಎನ್ ಎಕ್ಸಾಂಪಲ್ ಕಾಲ್ಡ್ ಪಾಲಿಪ್ಲಾಯ್ಡಿ. ಸೊ ಪಾಲಿಪ್ಲಾಯ್ಡಿ ಅಂತ ಒಂದು ಕಂಡೀಷನ್ ಇದೆ. ಪಾಲಿಪ್ಲಾಯ್ಡಿಯಿಂದ ಸ್ಪೀಸಿಯೇಷನ್ ಇನ್ಸ್ಟಂಟಾಗಿ ಆಗುತ್ತೆ ಅಂತ ಹೇಳ್ತೀವಿ. ಸೊ ಫಾಸ್ಟ್ ಇದು ರ್ಯಾಪಿಡ್ ಸ್ಪೀಸಿಯೇಷನ್, ಅಂದರೆ ನಿಮ್ಮ ಲೈಫ್ ಟೈಮ್ನಲ್ಲೇ ಒಂದು ಹೊಸ ಸ್ಪೀಸೀಸ್ ಅಪಿಯರ್ ಆಗೋದನ್ನು ನೋಡ್ಬೋದು. ಯಾವುದು? ಪಾಲಿಪ್ಲಾಯ್ಡಿಯಿಂದ. ವಾಟ್ ಈಸ್ ಪಾಲಿಪ್ಲಾಯ್ಡಿ?
Polyploidy is a condition in which the cells of an organism have more than two sets of chromosomes, and most species whose cells have nuclei are diploid. Okay. Simple ಆಗಿ ನಿಮ್ಗೆ ಹೇಳಬೇಕು ಅಂದ್ರೆ ನಿಮಗ್ ಗೊತ್ತು ನಮ್ಮ ಬಾಡಿನಲ್ಲಿ ಅಥವಾ ಮ್ಯಾಕ್ಸಿಮಮ್ ಅನಿಮಲ್ಲು ಮತ್ತು ಪ್ಲಾಂಟ್ ಸೆಲ್ ನಲ್ಲಿ ಇರುವಂತಹ ಕ್ರೋಮೋಸೋಮ್ ನಂಬರ್ ಎಷ್ಟು ಡಿಪ್ಲಾಯ್ಡ್ ಅಂದ್ರೆ ಟೂ ಸೆಟ್ಸ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಗ್ಯಾಮೆಟ್ಸ್ ಏನಿದೆಯಲ್ವಾ, ಗ್ಯಾಮೆಟ್ ನಲ್ಲಿ ಒಂದು ಸೆಟ್ ಕ್ರೋಮೋಸೋಮ್ ಇರುತ್ತೆ, ಹೆಪ್ಲಾಯ್ಡ್ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ನಾರ್ಮಲ್. ಬಟ್ ಯು ನೋ ದ್ಯಾಟ್ ಇನ್ ಸಮ್ ಕೇಸಸ್ ಅಂದ್ರೆ ಎಸ್ಪೆಷಲಿ ಇನ್ ಪ್ಲಾಂಟ್ಸ್, ಪಾಲಿಪ್ಲಾಯ್ಡಿ ಎನಿಮಲ್ ನಲ್ಲಿ ಸರ್ವೈವ್ ಆಗಲ್ಲ, ಎನಿಮಲ್ ನಲ್ಲಿ ಅದು ಇಟ್ ಬಿಕಮ್ಸ್ ಫೆಟಲ್. ಬಟ್ ಇನ್ ಪ್ಲಾಂಟ್ಸ್ ಪಾಲಿಪ್ಲಾಯ್ಡಿ ಕಂಡೀಷನ್ ಸರ್ವೈವ್ಸ್. ಅಂದ್ರೆ ಎರಡು ಸೆಟ್ ಕ್ರೋಮೋಸೋಮ್ ಬದಲು ಮೂರು ಸೆಟ್ ಕ್ರೋಮೋಸೋಮ್ ಬಂದ್ರೆ ಅದು ಟ್ರಿಪ್ಲಾಯ್ಡ್ ಆಗುತ್ತೆ, ನಾಲ್ಕು ಸೆಟ್ ಕ್ರೋಮೋಸೋಮ್ ಬಂದ್ರೆ ಅದು ಟೆಟ್ರಾಪ್ಲಾಯ್ಡ್ ಆಗುತ್ತೆ. ಸೊ ಲೈಕ್ ದಿಸ್ ಯು 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 ಕ್ಯಾನ್ ಸಿ ಕಂಡೀಷನ್. ಸೇಮ್ ಸ್ಪೀಸೀಸ್ ಇರುತ್ತೆ, ಮೊದಲು ಡಿಪ್ಲಾಯ್ಡು, ಟ್ರಿಪ್ಲಾಯ್ಡು, ಟೆಟ್ರಾಪ್ಲಾಯ್ಡು, ಪೆಂಟಾಪ್ಲಾಯ್ಡು, ಹೆಕ್ಸಾಪ್ಲಾಯ್ಡು, ಈ ಥರ ಚೇಂಜ್ ಆಗ್ತಾ ಹೋಗುತ್ತೆ. ಇಫ್ ಯು ರಿಮೆಂಬರ್ ನಾನು ಜೆನೆಟಿಕ್ ಇಂಜಿನಿಯರಿಂಗ್ ಹೇಳುವಾಗ ಒಂದು ಮೆನ್ಷನ್ ಮಾಡಿದ್ದೆ, ಇಂಡಿಯಾದಲ್ಲಿ ಗ್ರೀನ್ ರೆವಲ್ಯೂಷನ್ ಅಂತ ಆಯಿತು. ಓಕೆ, ಸೊ ಯು ಮೇ ಬಿ ರಿಮೆಂಬರಿಂಗ್ ಗ್ರೀನ್ ರೆವಲ್ಯೂಷನ್. ಸೊ ಗ್ರೀನ್ ರೆವಲ್ಯೂಷನ್ ಆದಾಗ ಇಂಪಾರ್ಟೆಂಟ್ ಆಗಿ ಅವ್ರು ಮಾಡಿದ್ದೇನು ಅಂದ್ರೆ, ನಮ್ಮ ವೀಟ್ ಏನಿತ್ತಲ್ವ ಗೋಧಿ, ಸೊ ಆ ಗೋಧಿನ ಪಾಲಿಪ್ಲಾಯ್ಡಿ ಮಾಡಿದ್ರು ಅವರು ಸೈಂಟಿಸ್ಟ್. ಓಕೆ, ಸೊ ಗ್ರೀನ್ ರೆವಲ್ಯೂಷನ್ದು ಮೇನ್ ಸೈಂಟಿಸ್ಟ್ ಏನಿದಾರಲ್ವ, ಆ ಸೈಂಟಿಸ್ಟು ಮತ್ತು ಅವ್ರ ಗ್ರೂಪು ಮಾಡಿದ್ದ ಇಂಪಾರ್ಟೆಂಟ್ ಕೆಲಸ ಏನು ಅಂದ್ರೆ, ಈ ಡಿಪ್ಲಾಯ್ಡ್ ಇದ್ದಂಥ ವೀಟ್ನ ಹೆಕ್ಸಾಪ್ಲಾಯ್ಡ್ ಮಾಡಿದ್ದು. ಸೊ ದೇ ಇನ್ಕ್ರೀಸ್ಡ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್, ರೈಟ್. ಸೊ ದ ವೀಟ್ ವಿಚ್ ವಿ ಈಟ್ ನೌ, ಈಗ ನಮ್ಮಲ್ಲಿ ಏನು ಗೋಧಿ ಬೆಳೆಯುತ್ತಲ್ವ ಈಗ, ಅದು ಲಿಟ್ರಲಿ ಹೆಕ್ಸಾಪ್ಲಾಯ್ಡ್, ಅಂದ್ರೆ ಪ್ರತಿ ಸೆಲ್ನಲ್ಲೂ ಸಿಕ್ಸ್ ಸೆಟ್ಸ್ ಆಫ್ ಕ್ರೋಮೋಸೋಮ್ಸ್ ಇದೆ ಅದರಲ್ಲಿ. ಇಟ್ ಗಾಟ್ ಸಿಕ್ಸ್ ಸೆಟ್ಸ್ ಆಫ್ ಕ್ರೋಮೋಸೋಮ್ಸ್, ದಟ್ಸ್ ವೈ ದ ಈಲ್ಡ್ ಈಸ್ ಮೋರ್, ಅಂದರೆ ಅದರದ್ದು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಯು ಕ್ಯಾನ್ ಸೇ ಯಾವುದು ಡಿಪ್ಲಾಯ್ಡ್ ಇತ್ತಲ್ವಾ ಅದು ಮತ್ತು ಈಗಿರೋ ಹೆಕ್ಸಾಪ್ಲಾಯ್ಡ್, ದೇ ಆರ್ ಡಿಫ್ರೆಂಟ್ ಸ್ಪೀಸೀಸ್ ಅಂತಲೇ ಹೇಳಬೇಕಾಗತ್ತೆ, ರೈಟ್. ಸೊ ಹಾಗಾದರೆ ಇಲ್ಲಿ ನಾವೇ ಒಂದು ಹೊಸ ಸ್ಪೀಸೀಸ್ನ ಕ್ರಿಯೇಟ್ ಮಾಡಿದ್ವಿ. ಈ ಥರ ಪಾಲಿಪ್ಲಾಯ್ಡಿಯಿಂದ ನೇಚರ್ನಲ್ಲಿ ಹೊಸ ಸ್ಪೀಸೀಸ್ ಕ್ರಿಯೇಟ್ ಆಗುತ್ತೆ. ದಿಸ್ ಈಸ್ ಇನ್ಸ್ಟಂಟ್ ಬಿಕಾಸ್ ಇಟ್ ಹ್ಯಾಪನ್ಸ್ ವೆರಿ ಕ್ವಿಕ್ಲಿ. ಯು ಕ್ಯಾನ್ ಕನ್ಸಿಡರ್ ಪಾಲಿಪ್ಲಾಯ್ಡಿ ಆಸ್ ಎನ್ ಎಕ್ಸಾಂಪಲ್ ಆಫ್ ಇನ್ಸ್ಟಂಟ್ ಸ್ಪೀಸಿಯೇಷನ್. ಓಕೆ, ಸೊ ದಟ್ಸ್ ಅಬೌಟ್ ಪಾಲಿಪ್ಲಾಯ್ಡಿ. ನಿಮಗೆ ಎಕ್ಸಾಮ್ನಲ್ಲಿ ರೋಲ್ ಆಫ್ ಪಾಲಿಪ್ಲಾಯ್ಡಿ ಇನ್ ಎವಲ್ಯೂಷನ್, ರೋಲ್ ಆಫ್ ಪಾಲಿಪ್ಲಾಯ್ಡಿ ಇನ್ ಸ್ಪೀಸಿಯೇಷನ್ ಅಂದರೆ ಇದನ್ನೇ ಹೇಳಬೇಕು. ಏನು ಚೇಂಜ್ ಇನ್ ದಿ ನಂಬರ್ ಆಫ್ ಕ್ರೋಮೋಸೋಮ್ಸ್ ವಿಲ್ ಲೀಡ್ ಟು ದ ಡೆವಲಪ್ಮೆಂಟ್ ಆಫ್ ನ್ಯೂ ಸ್ಪೀಸೀಸ್ ಎಸ್ಪೆಷಲಿ ಇನ್ ಪ್ಲಾಂಟ್ಸ್. ಸೊ ದಿಸ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಇನ್ಸ್ಟಂಟ್ ಸ್ಪೀಸಿಯೇಷನ್ ಅಂತ ಹೇಳಬೇಕಾಗುತ್ತೆ. ಓಕೆ, ಸೊ ದಟ್ಸ್ ಅಬೌಟ್ ದಿ ಪಾಲಿಪ್ಲಾಯ್ಡಿ ಅಂಡ್ ಇನ್ಸ್ಟಂಟ್ ಸ್ಪೀಸಿಯೇಷನ್, ರೈಟ್. ನೌ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಲೋಪ್ಯಾಟ್ರಿಕ್ ಸ್ಪೀಸಿಯೇಷನ್. ಸೊ ಸ್ಪೀಸಿಯೇಷನ್ನಲ್ಲಿ ಎರಡು ಥರ ಇದ್ದಾವೆ, ಒಂದು ಅಲೋಪ್ಯಾಟ್ರಿಕ್ಕು, ಇನ್ನೊಂದು ಸಿಂಪ್ಯಾಟ್ರಿಕ್ ಅಂತ ಹೇಳಿ. ಫಸ್ಟ್ ಇಲ್ಲಿ ಡೆಫಿನಿಷನ್ ಹೇಳಿಬಿಡ್ತೀನಿ, ಆಮೇಲೆ ನಿಮಗೆ ಎಕ್ಸಾಂಪಲ್ನ ತೋರಿಸ್ತೀನಿ. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಶೋ ಯು ದ ಎಕ್ಸಾಂಪಲ್ಸ್ ಲೇಟರ್. ಓಕೆ, ಸೊ ಇಟ್ಸ್ 40 ಮಿನಿಟ್ಸ್, ಐಲ್ ಟೇಕ್ 10 ಮಿನಿಟ್ಸ್ ಮೋರ್. ಸೊ ವೆನ್ ಟೂ ರಿಲೇಟೆಡ್ ಪಾಪ್ಯುಲೇಷನ್ಸ್ ಆರ್ ಜಿಯಾಗ್ರಫಿಕಲಿ ಸಪರೇಟೆಡ್ ಬೈ ಆನ್ ಎಕ್ಸ್ಟ್ರಿನ್ಸಿಕ್ ಬ್ಯಾರಿಯರ್ ಲೈಕ್ ಫಿಸಿಕಲ್ ಬ್ಯಾರಿಯರ್ ಆರ್ ಅನ್ಫೇವರೇಬಲ್ ಹ್ಯಾಬಿಟ್ಯಾಟ್, ಇಟ್ ರಿಸಲ್ಟ್ಸ್ ಇನ್ ದ ಎವಲ್ಯೂಷನ್ ಆಫ್ ಗ್ರ್ಯಾಜುವಲ್ ಜೆನೆಟಿಕ್ ರಿಪ್ರೊಡಕ್ಟಿವ್ ಬ್ಯಾರಿಯರ್ಸ್ ಬಿಟ್ವೀನ್ ದೆಮ್. ದಿಸ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಸಪರೇಟ್ ಸ್ಪೀಸೀಸ್ ಅಂಡ್ ದ ಪ್ರೊಸೆಸ್ ಈಸ್ ಕಾಲ್ಡ್ ಅಲೋಪ್ಯಾಟ್ರಿಕ್ ಸ್ಪೀಸಿಯೇಷನ್. ಅಲೋಪ್ಯಾಟ್ರಿಕ್ ಸ್ಪೀಸಿಯೇಷನ್ ಅಂತ ಒಂದು ಟೈಪ್ ಸ್ಪೀಸಿಯೇಷನ್ ಬರುತ್ತೆ. ಸ್ಪೀಸಿಯೇಷನ್ ಅಂದರೆ ಗೊತ್ತು ನಮಗೆ, ಅಪಿಯರೆನ್ಸ್ ಆಫ್ ನ್ಯೂ ಸ್ಪೀಸೀಸ್. ನಾವು ವಾಟ್ ಈಸ್ ದಿಸ್ ಅಲೋಪ್ಯಾಟ್ರಿಕ್, ಇಲ್ಲಿ ಇಮ್ಯಾಜಿನ್ ಮಾಡಿ, ಈ ಡಯಾಗ್ರಾಮ್ ನೋಡಿ, ಇದು ಪಾಪ್ಯುಲೇಷನ್, ಇದು ಲೆಟ್ ಅಸ್ ಸೇ ದಿಸ್ ಈಸ್ ಒರಿಜಿನಲ್ ಪಾಪ್ಯುಲೇಷನ್, ರೈಟ್. ಆ್ಯಂಡ್ ವಾಟ್ ಹ್ಯಾಪನ್ಡ್, ಒನ್ ಬ್ಯಾರಿಯರ್ ಅಪಿಯರ್ಡ್, ಇಲ್ಲಿ ಮಧ್ಯೆ ಒಂದು ಬ್ಯಾರಿಯರ್ ಅಪಿಯರ್ ಆಗಿಬಿಡುತ್ತೆ. ಬ್ಯಾರಿಯರ್ ಅಂದರೆ ಅದು ಏನಾದರೂ ಇರ್ಬೋದು, ಲೈಕ್ ಟೋಪೋಗ್ರಾಫಿ. ಟೋಪೋಗ್ರಾಫಿ ಅಂದರೆ ಮೌಂಟೇನು, ವಾಟರು ಅಥವಾ ಲ್ಯಾಂಡು, ಏನೋ ಒಂದು. ಇವೆರಡು ಪಾಪ್ಯುಲೇಷನ್ ಮಧ್ಯೆ ಒಂದು ಗೋಡೆ ಬಂದ್ಬಿಡುತ್ತೆ. ಅಂದರೆ ಈ ಬ್ಯಾರಿಯರ್ ಇರೋದ್ರಿಂದ ಪಾಪ್ಯುಲೇಷನ್ನು, ಈ ಕಡೆ ಇರೋ ಪಾಪ್ಯುಲೇಷನ್ ಮತ್ತು ಈ ಕಡೆ ಇರೋ ಪಾಪ್ಯುಲೇಷನ್ ಮಧ್ಯದ್ದು ಕನೆಕ್ಷನ್ ಕಟ್ ಆಗಿಬಿಡುತ್ತೆ. ಫಿಸಿಕಲಿ ದೇ ಗೆಟ್ ಸಪರೇಟೆಡ್, ರೈಟ್. ಸೊ ಈ ಥರ ಸಪ್ರೇಟ್ ಆಗಿ ಬಹಳ ವರ್ಷ ಸಪ್ರೇಟ್ ಆಗಿ ಇದ್ದುಬಿಟ್ರೆ, ಈಗ ಇಮ್ಯಾಜಿನ್ ಮಾಡಿ, ಇಲ್ಲಿ ಮಧ್ಯೆ ಒಂದು ಬ್ಯಾರಿಯರ್ ಬಂತು, ಫಿಸಿಕಲ್ ಬ್ಯಾರಿಯರು. ಈ ಇದು ಸೇಮ್ ಪಾಪ್ಯುಲೇಷನ್, ಮೊದಲು ಒಂದೇ ಇದ್ದಿದ್ದು, ಇದು ಈ ಕಡೆ ಬಂತು, ಇದು ಈ ಕಡೆ ಬಂತು, ಇವೆರಡರ ಮಧ್ಯೆ ಕನೆಕ್ಷನ್ ಇಲ್ಲ, ಯಾಕೆಂದರೆ ಮಧ್ಯೆ ಬ್ಯಾರಿಯರ್ ಇದೆ. ಸೊ ಇಮ್ಯಾಜಿನ್, ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್
ಸೊ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್ ಇಲ್ಲಿ ಮ್ಯೂಟೇಷನ್ ಆಗುತ್ತೆ, ಜೆನೆಟಿಕ್ ಡ್ರಿಫ್ಟ್ ಆಗುತ್ತೆ, ಬಾಟಲ್ ನೆಕ್ ಫಿನಾಮಿನನ್ ಏನೇನೋ ಆಗ್ತಾ ಇರುತ್ತೆ ಇಲ್ಲಿ. ಬಹಳ ವರ್ಷ ಆದಮೇಲೆ ಈ ಥರ ಸಪ್ರೇಷನ್, ಒಂದು ಸಾವಿರಾರು ವರ್ಷ ಸಪ್ರೇಟ್ ಆಗಿಬಿಟ್ರೆ ಈ ಕಡೆ ಇರೋ ಗ್ರೂಪು ಒಂದು ಸ್ಪೀಸೀಸಾಗಿ ಕನ್ವರ್ಟ್ ಆಗುತ್ತೆ, ಈ ಕಡೆ ಇರೋ ಗ್ರೂಪು ಇನ್ನೊಂದು ಸ್ಪೀಸೀಸಾಗಿ ಕನ್ವರ್ಟ್ ಆಗುತ್ತೆ. ಸೊ ಮೊದಲು ಒಂದೇ ಸ್ಪೀಸೀಸ್ದು ಪಾಪ್ಯುಲೇಷನ್ ಇದ್ದಿದ್ದು, ಬಿಕಾಸ್ ಆಫ್ ದಿಸ್ ಫಿಸಿಕಲ್ ಬ್ಯಾರಿಯರ್ ದೇ ಗಾಟ್ ಸಪ್ರೇಟೆಡ್ ಇನ್ ಟು ಟೂ ಡಿಫ್ರೆಂಟ್ ಸ್ಪೀಸೀಸ್. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಅಲ್ಲೋಪ್ಯಾಟ್ರಿಕ್ ಸ್ಪೀಸಿಯೇಷನ್, ರೈಟ್? ಸೊ ನಿಮಗೆ ನೆಕ್ಸ್ಟ್ ಎಕ್ಸಾಂಪಲ್ ಹೇಳುವಾಗ ಹೇಳ್ತೀನಿ, ನಿಮಗೆ ಬಹುಶಃ ಗೊತ್ತಿದೆ ಏನಂದರೆ ಈ ಎಲಿಫೆಂಟ್ನಲ್ಲಿ ಎರಡು ವೆರೈಟಿ ಇದೆ, ಒಂದು ಆಫ್ರಿಕನ್ ಎಲಿಫೆಂಟು, ಇನ್ನೊಂದು ಇಂಡಿಯನ್ ಎಲಿಫೆಂಟ್. ಎರಡು ಒಂದೇ ಸ್ಪೀಸೀಸ್ ಇದ್ದಿದ್ದು ಮೊದಲು, ಆದರೆ ಏನಾಯಿತು, ಬಹಳ ವರ್ಷ ಅಂದರೆ ಮಿಲಿಯನ್ಸ್ ಆಫ್ ಇಯರ್ಸು ಈ ಇಂಡಿಯನ್ ಎಲಿಫೆಂಟು ಮತ್ತು ಆಫ್ರಿಕನ್ ಎಲಿಫೆಂಟ್ ಮಧ್ಯೆ ಜಿಯೋಗ್ರಫಿಕಲ್ ಬ್ಯಾರಿಯರ್ ಬಂದು, ಅಂದರೆ ಅವೆರಡು ಒಂದಕ್ಕೊಂದು ಮೀಟ್ ಮಾಡೋಕ್ಕಾಗದೇ ಇರೋಷ್ಟು ಸಪ್ರೇಷನ್ ಆಗಿ ಇಂಡಿಯನ್ ಎಲಿಫೆಂಟ್ ಸ್ಪೀಸೀಸೇ ಬೇರೆ ಆಯಿತು, ಆಫ್ರಿಕನ್ ಎಲಿಫೆಂಟ್ ಸ್ಪೀಸೀಸೇ ಬೇರೆ ಆಯಿತು. ಸೊ ದಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಅಲ್ಲೋಪ್ಯಾಟ್ರಿಕ್ ಸ್ಪೀಸಿಯೇಷನ್. ಐ ಕ್ಯಾನ್ ಗಿವ್ ಯು ದ ಎಕ್ಸಾಂಪಲ್ ಆಫ್ ರೈನೋಸಿರಾಸ್. ಇಂಡಿಯನ್ ರೈನೋಸಿರಾಸ್ಗೆ ಒಂದು ಹಾರ್ನ್ ಇರುತ್ತೆ, ಓಕೆ? ಅದೇ ಬೇರೆ ಕಡೆ ಇರೋ ರೈನೋಸಿರಾಸ್ಗೆ, ಆಫ್ರಿಕನ್ನು ಅವೆಲ್ಲ, ಅದಕ್ಕೆ ಎರಡು ಕೋಡ್ ಇರುತ್ತೆ. ಅದೆಲ್ಲ ಮೊದಲು ಒಂದೇ ಸ್ಪೀಸೀಸ್ ಇದ್ದಿದ್ದು, ಆದರೆ ಬಹಳ ಡಿಸ್ಟೆನ್ಸ್ ಜಾಸ್ತಿ ಆಗಿ ಇದೇ ಒಂದು ಸ್ಪೀಸೀಸ್ ಆಗಿ ಇವಾಲ್ವ್ ಆಯಿತು, ಅದು ಇನ್ನೊಂದು ಸ್ಪೀಸೀಸ್ ಆಗಿ ಇವಾಲ್ವ್ ಆಯಿತು, ಈ ಥರ. ಸೊ ದಿಸ್ ಈಸ್ ಕಾಲ್ಡ್ ಅಲೋಪ್ಯಾಟ್ರಿಕ್ ಸ್ಪೀಸಿಯೇಷನ್, ರೈಟ್? ವೆನ್ ದಿ ನ್ಯೂ ಸ್ಪೀಸೀಸ್ ಅಪಿಯರ್ ಡ್ಯೂ ಟು ದ ಜಿಯೋಗ್ರಫಿಕಲ್ ಬ್ಯಾರಿಯರ್ಸ್, ರೈಟ್, ದಟ್ ಟೈಪ್ ಆಫ್ ಸ್ಪೀಸಿಯೇಷನ್ ಈಸ್ ಕಾಲ್ಡ್ ಅಲೋಪ್ಯಾಟ್ರಿಕ್ ಸ್ಪೀಸಿಯೇಷನ್. ಓಕೆ, ಅಂದರೆ ರೀಸನ್ ಅಷ್ಟೇ, ಒಂದಕ್ಕೊಂದು ಇಂಟರ್ಬ್ರೀಡ್ ಮಾಡೋಕ್ಕಾಗದೇ ಸಪ್ರೇಟ್ ಆಗಿ ಬಹಳ ವರ್ಷ ಹಂಗೆ ಸಪ್ರೇಟ್ ಆಗಿದ್ದರೆ ಅಲ್ಲಿ ಎವಲ್ಯೂಷನ್ ಆಗುತ್ತೆ, ಅಂದರೆ ನಾರ್ಮಲಿ ಏನಾಗುತ್ತೆ, ಮ್ಯೂಟೇಷನ್ ಅದು ಇದು ಆಗಿ ಹೊಸ ಕ್ಯಾರೆಕ್ಟರ್ ಅಪಿಯರ್ ಆಗಿ ಅವೆರಡು ಬೇರೆ ಬೇರೆ ಸ್ಪೀಸೀಸ್ ಆಗಿಬಿಡುತ್ತೆ. ಎಷ್ಟು ಬೇರೆ ಬೇರೆ ಆಗುತ್ತೆ ಅಂದರೆ ಇದು ಮತ್ತು ಇದು ಆಮೇಲೆ ಇಂಟರ್ಬ್ರೀಡ್ ಮಾಡೋಕ್ಕಾಗಲ್ಲ, ಮೊದಲು ಇಂಟರ್ಬ್ರೀಡಿಂಗ್ ಮಾಡ್ತಾ ಇರ್ತವೆ ಒಂದಕ್ಕೊಂದು, ಇಲ್ಲಿ ಮಾಡೋಕ್ಕಾಗಲ್ಲ. ಸೊ ದಿಸ್ ಈಸ್ ಅಲ್ಲೋಪ್ಯಾಟ್ರಿಕ್ ಸ್ಪೀಸಿಯೇಷನ್. ದೆನ್ ಸಿಂಪ್ಯಾಟ್ರಿಕ್ ಸ್ಪೀಸಿಯೇಷನ್ ಇನ್ನೊಂದು ಟೈಪ್ ಯಾವುದು ಅಂದರೆ ಸಿಂಪ್ಯಾಟ್ರಿಕ್. ಇಲ್ಲಿ ಫಿಸಿಕಲ್ ಬ್ಯಾರಿಯರ್ ಇರಲ್ಲ, ದೇ ಲಿವ್ ಇನ್ ದ ಸೇಮ್ ಏರಿಯಾ, ಬಟ್ ಸಮ್ ಹೌ ಡ್ಯೂ ಟು ಸಮ್ ರೀಸನ್ಸ್ ದೇ ಗೆಟ್ ಸಪ್ರೇಟೆಡ್, ದೇ ಗೆಟ್ ಐಸೋಲೇಟೆಡ್ ಇನ್ ಅ ರಿಪ್ರೊಡಕ್ಟಿವ್ ಮ್ಯಾನರ್, ಅಂದರೆ ಅಲ್ಲಿ ರಿಪ್ರೊಡಕ್ಟಿವ್ ಐಸೋಲೇಷನ್ ಆಗುತ್ತೆ. ಸೊ ದೇ ಗೆಟ್ ಸಪ್ರೇಟೆಡ್ ರಿಪ್ರೊಡಕ್ಟಿವ್ಲಿ, ಆ್ಯಂಡ್ ಬಿಕಾಸ್ ಆಫ್ ದಿಸ್ ರಿಪ್ರೊಡಕ್ಟಿವ್ ಐಸೋಲೇಷನ್ ದೇ ಡೆವಲಪ್ ಇನ್ ಟು ನ್ಯೂ ಹ್ಯಾಬಿಟ್, ದೇ ಡೆವಲಪ್ ಇನ್ ಟು ನ್ಯೂ ಸ್ಪೀಸೀಸ್. ಓಕೆ, ಇಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ಗಾಸ್ ಪ್ರಿನ್ಸಿಪಲ್ ಅಂತ ಹೇಳ್ತೆ. ಗಾಸ್ ಪ್ರಿನ್ಸಿಪಲ್ ಏನು ಅಂದ್ರೆ, ನೋ ಟೂ ಸ್ಪೀಸೀಸ್ ಕ್ಯಾನ್ ಶೇರ್ ಸೇಮ್ ನಿಕ್ ಅಂತ ಬರುತ್ತೆ, NICHE. ರಿಮೆಂಬರ್ ದಿಸ್ ವರ್ಡ್, NICHE ಪ್ರನೌನ್ಸ್ ಮಾಡುವಾಗ ನಿಕ್ ಅಂತ ಪ್ರನೌನ್ಸ್ ಮಾಡಿ. ನಿಕ್ ಮೀನ್ಸ್ ದಿ ಎಕ್ಸಾಕ್ಟ್ ಅಡ್ರೆಸ್ ಆಫ್ ಅ ಸ್ಪೀಸೀಸ್. ಪ್ರತಿಯೊಂದು ಸ್ಪೀಸೀಸ್ಗೂ ಒಂದು ನಿಕ್ ಅಂತ ಇರುತ್ತೆ. ಎಕಾಲಜಿನಲ್ಲಿ ಇದೊಂದು ಕಾನ್ಸೆಪ್ಟ್, ಇದು ನಿಕ್ ಅಂತ, ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದೇನು ಹೇಳುತ್ತೆ ಅಂದರೆ, ನೋ ಟೂ ಸ್ಪೀಸೀಸ್ ಕ್ಯಾನ್ ಶೇರ್ ಸೇಮ್ ನಿಕ್ ಅಂತ ಹೇಳಿ, ಅಂದರೆ ಒಂದೇ ಇದನ್ನು ಎರಡು ಡಿಫ್ರೆಂಟ್ ಸ್ಪೀಸೀಸು ಶೇರ್ ಮಾಡೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಗ್ರಾಸ್ ಲ್ಯಾಂಡ್ ಇದೆ ಅಂತ ಅಂದ್ಕೊಳ್ಳಿ, ನಾವು ಗ್ರಾಸ್ ಲ್ಯಾಂಡ್ನಲ್ಲಿ ಬಹಳಷ್ಟು ಎನಿಮಲ್ಲು ಒಟ್ಟಿಗೆ ಮೇಯೋದನ್ನು ನೋಡ್ತೀವಿ. ಥೆರಾಟಿಕಲಿ ಅದು ಇಂಪಾಸಿಬಲ್, ಅಂದರೆ ಎಲ್ಲ, ಈಗ ಫಾರ್ ಎಕ್ಸಾಂಪಲ್ ಡೀರು, ಆಮೇಲೆ ಇನ್ನೊಂದು ಯಾವುದು ಜಿರಾಫೆ, ಮತ್ತು ಜೀಬ್ರಾ, ಸೊ ಹಾರ್ಸು, ಇಫ್ ದೇ ಈಟ್ ಸೇಮ್ ಟೈಪ್ ಆಫ್ ಫುಡ್ ಆ್ಯಂಡ್ ಇಫ್ ದೇ ಲಿವ್ ಇನ್ ದ ಸೇಮ್ ಟೈಪ್ ಆಫ್ ಸ್ಪೇಸ್ ಪ್ಲೇಸ್, ದೆನ್ ದೇರ್ ವಿಲ್ ಬಿ ಕಾಂಪಿಟೇಷನ್. ಅವಾಗೇನಾಗುತ್ತೆ, ಯಾವುದೋ ಒಂದು ಉಳ್ಕೊಳ್ಳುತ್ತೆ, ಇನ್ನೊಂದು ಅಲ್ಲಿಂದ ಮೂವ್ ಆಗಲೇಬೇಕಾಗುತ್ತೆ, ತನ್ನ ಹ್ಯಾಬಿಟೇಟ್ನ ಚೇಂಜ್ ಮಾಡ್ಕೋಬೇಕು ಅಂತ ಗಾಸ್ ಪ್ರಿನ್ಸಿಪಲ್ ಹೇಳುತ್ತೆ. ಸೊ ಬಿಕಾಸ್ ಆಫ್ ದಿಸ್ ದೇ ಗೆಟ್ ಸಪ್ರೇಟೆಡ್ ಇನ್ ಟು ಸ್ಪೀಸೀಸ್ ಅಂತ ಹೇಳ್ತೇನೆ. ಓಕೆ, ಎನಿವೇ, ರಿಮೆಂಬರ್ ಸಿಂಪ್ಯಾಟ್ರಿಕ್ ಸ್ಪೀಸಿಯೇಷನ್ ಮೀನ್ಸ್ ದ ಸ್ಪೀಸಿಯೇಷನ್ ವಿಚ್ ಅಕರ್ಸ್ ಇನ್ ದ ಸೇಮ್ ಮೆಂಡಲಿಯನ್ ಪಾಪ್ಯುಲೇಷನ್ ಇನ್ ದ ಸೇಮ್ ಗ್ರೂಪ್ ಡ್ಯೂ ಟು ರಿಪ್ರೊಡಕ್ಟಿವ್ ಐಸೋಲೇಷನ್. ಇಲ್ಲಿ ಈ ಚಿತ್ರ ನೋಡಿ, ಸುಮ್ಮನೆ ಡಯಾಗ್ರಾಮ್ಯಾಟಿಕ್ಕು, ಲೆಫ್ಟ್ಗಿರೋದು ಸಿಂಪ್ಯಾಟ್ರಿಕ್. ಓಕೆ, ಸೊ ದಿಸ್ ಈಸ್ ಅ ಸಿಂಗಲ್ ಪಾಪ್ಯುಲೇಷನ್, ರೈಟ್? ಸೊ ದಿಸ್ ಈಸ್ ಅ ಸಿಂಗಲ್ ಪಾಪ್ಯುಲೇಷನ್ ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ ವಿ ಫೈಂಡ್ ಟೂ ಸ್ಪೀಸೀಸ್. ಇದೊಂದು ಈ ಫಿಶ್ ನೋಡಿ, ಸುಮ್ಮನೆ ಚಿತ್ರ ನೋಡಿ, ಇದೊಂದು ಇದೊಂದು, ರೈಟ್? ಯು ಕ್ಯಾನ್ ಐಡೆಂಟಿಫೈ ದಿಸ್ ಈಸ್ ಒನ್ ಸ್ಪೀಸೀಸ್ ಆ್ಯಂಡ್ ದೀಸ್ ರಿಪ್ರೆಸೆಂಟ್ ಅನದರ್ ಸ್ಪೀಸೀಸ್. ಅಂದರೆ ಒಂದೇ ಮೆಂಡೆಲಿಯನ್ ಪಾಪ್ಯುಲೇಷನ್ನಲ್ಲಿದ್ರು ಎರಡು ಬೇರೆ ಬೇರೆ ಸ್ಪೀಸೀಸ್ ಆಗಿ ಡೆವಲಪ್ ಆಗುತ್ತಲ್ಲ, ಇಲ್ಲಿ ಜಿಯೋಗ್ರಫಿಕಲ್ ಬ್ಯಾರಿಯರ್ ಇಲ್ಲ, ದೇ ಆರ್ ಲಿವಿಂಗ್ ಇನ್ ದ ಸೇಮ್ ಪಾಪ್ಯುಲೇಷನ್, ದೇ ಆರ್ ಲಿವಿಂಗ್ ಇನ್ ದ ಸೇಮ್ ಏರಿಯಾ.
ಬಟ್ ಸ್ಟಿಲ್ ದೇ ಡು ನಾಟ್ ಇಂಟರ್ಬ್ರೀಡ್, ಈ ಫಿಶ್ ಮತ್ತು ಈ ಫಿಶ್ ಇಂಟರ್ಬ್ರೀಡ್ ಮಾಡಲ್ಲ, ಹಾಗಾಗಿ ಇವೆರಡು ಸಪರೇಟ್ ಆಗಿ ಸ್ಪೀಸಿಯೇಷನ್ ಡೆವಲಪ್ ಆಗಿಬಿಡುತ್ತೆ. ಇದನ್ನು ನಾವು ಸಿಂಪ್ಯಾಟ್ರಿಕ್ ಸ್ಪೀಸಿಯೇಷನ್ ಅಂತ ಹೇಳ್ತೇವೆ. ಅದೇ ಅಲೋಪ್ಯಾಟ್ರಿಕ್ನಲ್ಲಿ ಏನಾಗುತ್ತೆ, ಈ ಸ್ಪೀಸೀಸ್ ಬೇರೆ, ಇದು ಬೇರೆ, ಇದು ಬೇರೆ, ಮೂರಿದ. ಓಕೆ, ಇಲ್ಲಿ ಮೂರಿದ, ಇಲ್ಲೂ ಮೂರಿದ. ಬಟ್ ಇಲ್ಲಿ ಮೂರು ಸ್ಪೀಸೀಸ್ ಯಾಕಾಯಿತು ಅಂದ್ರೆ ಇವೆರಡರ ಮಧ್ಯೆ ಫಿಸಿಕಲ್ ಬ್ಯಾರಿಯರ್ ಇದೆ, ಇವೆರಡರ ಮಧ್ಯೆ ಫಿಸಿಕಲ್ ಬ್ಯಾರಿಯರ್ ಇದೆ. ಸೊ ದೇ ಆರ್ ಸಪರೇಟೆಡ್ ಬೈ ಫಿಸಿಕಲ್ ಬ್ಯಾರಿಯರ್ಸ್, ದೇರ್ ಫಾರ್ ದ ಸ್ಪೀಸಿಯೇಷನ್. ಸೊ ಈ ಥರ ಸ್ಪೀಸಿಯೇಷನ್ ಆದರೆ ಇದನ್ನು ಅಲೋಪ್ಯಾಟ್ರಿಕ್ ಸ್ಪೀಸಿಯೇಷನ್ ಅಂತ ಹೇಳ್ತೀವಿ. ಈ ಥರ ಒಂದೇ ಪಾಪ್ಯುಲೇಷನ್ನಲ್ಲಿದ್ದು ಫಿಸಿಕಲ್ ಬ್ಯಾರಿಯರ್ ಇಲ್ಲದೇ ಸಪರೇಟ್ ಆಗಿ ಹೊಸ ಸ್ಪೀಸೀಸ್ ಅಪಿಯರ್ ಆದರೆ ಅದನ್ನು ಸಿಂಪ್ಯಾಟ್ರಿಕ್ ಸ್ಪೀಸಿಯೇಷನ್ ಅಂತ ಹೇಳುತ್ತೆ. ಓಕೆ, ಸೊ ದ್ಯಾಟ್ಸ್ ಅಬೌಟ್ ದ ಸಿಂಪ್ಯಾಟ್ರಿಕ್ ಆ್ಯಂಡ್ ಅಲೋಪ್ಯಾಟ್ರಿಕ್ ಸ್ಪೀಸಿಯೇಷನ್. ರೈಟ್, ನೌ ಲೆಟ್ ಮಿ ಜಸ್ಟ್ ಶೋ ಯು ಒನ್ ಎಕ್ಸಾಂಪಲ್. ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ಆ್ಯಂಡ್ ಐ ಕ್ಯಾನ್ ಕಂಪ್ಲೀಟ್ ಇಟ್. ಇದು ದಿಸ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಸಿಂಪ್ಯಾಟ್ರಿಕ್ ಸ್ಪೀಸಿಯೇಷನ್. ರೈಟ್, ಐ ಡೋಂಟ್ ನೋ ವೆದರ್ ಯು ಕ್ಯಾನ್ ಸಿ ಇಟ್ ಆರ್ ನಾಟ್. ಒಂದು ಸೆಕೆಂಡ್, ಕ್ಯಾನ್ ಯು ಸಿ ದಿಸ್ ಫಿಶ್? ಇಲ್ಲೊಂದು ಮಿಡಾಸ್ ಚಿಚ್ಲಿಡ್ ಅಂತೇಳಿ, ಅದನ್ನು ಸಿಕ್ಲಿಡ್ ಅಂತನಾದರೂ ಕರಿ, ಕಿಕ್ಲಿಡ್ ಅಂತನಾದರೂ ಕರೀರೆ, CICHLID, ಕಿಕ್ಲಿಡ್ ಫಿಶ್. ಇದು ಇದು ಸಿಂಪ್ಯಾಟ್ರಿಕ್ ಸ್ಪೀಸಿಯೇಷನ್ ಒಂದು ಎಕ್ಸಾಂಪಲ್. ಓಕೆ, ಐ ಹೋಪ್ ಯು ಕ್ಯಾನ್ ಸಿ ದಿಸ್ ಪಿಕ್ಚರ್. ರೈಟ್, ಸೊ ದಿಸ್ ಈಸ್ ದ ಸಿಕ್ಲಿಡ್ ಫಿಶ್. ಓಕೆ, ಇದ್ರದ್ದು ಸ್ಟೋರಿ ಹೇಳ್ಬಿಡ್ತೀನಿ ಸಿಂಪಲ್ ಆಗಿ. ಓಕೆ, ಇದು ಜಸ್ಟ್ ಸೆಕೆಂಡ್ಸ್ ವೇರ್ ಇಟ್ಸ್ ಗಾನ್. ಓಕೆ, ಮಿಡಾಸ್ ಸಿಕ್ಲಿಡ್ ಫಿಶ್, ಆಂಫಿಯೋ ಆಂಫಿಲೋಫಸ್ ಸ್ಪೀಸೀಸ್ ಅಂತೇಳಿ, ವಿಚ್ ಲಿವ್ ಇನ್ ಲೇಕ್ ಅಪೋಯೋ. ಓಕೆ, ಸೊ ಲೇಕ್ ಅಪೋಯೋ ಅಂಥೇಳಿ ವೊಲ್ಕ್ಯಾನಿಕ್ ಕ್ರೇಟರ್ ಲೈಕ್ ನಿಕರಾಗುವ. ಸೊ ನಿಕರಾಗುವ ಅಂತ ಒಂದು ಕಂಟ್ರಿ ಇದೆ, ಇಲ್ಲೊಂದು ದೊಡ್ಡ ಲೇಕ್ ಇದೆ, ಒಂದು ಸರೋವರ, ಅದರ ಹೆಸರು ಲೇಕ್ ಅಪೋಯೋ ಅಂಥೇಳಿ. ಇಲ್ಲಿ ಎರಡು ರಿಲೇಟೆಡ್ ಸ್ಪೀಸೀಸ್ ಇದ್ದಾವೆ, ಒಂದೇ ಕೆರೆನಲ್ಲಿ, ಕೆರೆ ಅಥವಾ ಸರೋವರದಲ್ಲಿ ಎರಡು ಸ್ಪೀಸೀಸ್ ಇದ್ದಾವೆ, ಒಂದಕ್ಕೊಂದು ಬಹಳ ಸಿಮಿಲರ್ ಇದ್ದಾವೆ, ನೋಡೋದಕ್ಕೆ ಎರಡು ಒಂದೇ ಥರ ಕಾಣ್ತವೆ, ಆದರೆ ಎರಡು ಡಿಫ್ರೆಂಟ್ ಸ್ಪೀಸೀಸ್ ಇದ್ದಾವೆ. ಎರಡು ಸ್ಪೀಸೀಸ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಒಂದಕ್ಕೊಂದು ಇಂಟರ್ಬ್ರೀಡ್ ಮಾಡಲ್ಲ. ಲೆಟ್ ಅಸ್ ಸೇ ಸ್ಪೀಸೀಸ್ ಎ ಆ್ಯಂಡ್ ಸ್ಪೀಸೀಸ್ ಬಿ ಅಂತ ಹೇಳಿ. ಸೊ ಒಂದೇ ಲೇಕ್ನಲ್ಲಿದ್ದರೂ ಯಾಕೆ ಅವು ಸಪ್ರೇಟ್ ಆಯಿತು ಅನ್ನೋದಕ್ಕೆ ರೀಸನ್ ಏನಪ್ಪ ಅಂದರೆ ರಿಪ್ರೊಡಕ್ಟಿವ್ ಐಸೋಲೇಷನ್. ಸೊ ಇದು ಸಿಂಪ್ಯಾಟ್ರಿಕ್ ಸ್ಪೀಸಿಯೇಷನ್ ಎಕ್ಸಾಂಪಲ್ಲು. ಇವನ್ ದೋ ದೇ ಲಿವ್ ಇನ್ ದ ಸೇಮ್ ಲೇಕ್, ದೇ ಶೇರ್ ದ ಸೇಮ್ ಏರಿಯಾ, ದೇ ಗಾಟ್ ಇವಾಲ್ವ್ ಇನ್ ಟು ಟೂ ಡಿಫ್ರೆಂಟ್ ಸ್ಪೀಸೀಸ್. ಸೊ 10,000 ಇಯರ್ಸ್ ಎಗೋ, 10,000 ವರ್ಷದಿಂದ ಅವೆರಡು ಸಪರೇಟ್ ಆಗಿ ಎರಡು ಸ್ಪೀಸೀಸ್ ಆಯಿತು ಅಂತ ಹೇಳ್ತೀನಿ. ಇದು ಸಿಂಪ್ಯಾಟ್ರಿಕ್ ಸ್ಪೀಸಿಯೇಷನ್ಗೆ ಎಕ್ಸಾಂಪಲ್ಲು. ಓಕೆ, ಇಲ್ಲಿ ಅಲೋಪ್ಯಾಟ್ರಿಕ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ಯು ಕ್ಯಾನ್ ಸಿ ದ ಸ್ಕ್ವಿರಲ್ಸ್. ಸೊ ನಿಮಗೆ ಸ್ಕ್ರೀನ್ನಲ್ಲಿ ಸ್ಕ್ವಿರಲ್ಸ್ ಕಾಣುತ್ತೆ ಅಂತ ಹೇಳ್ತೀನಿ. ಅಮೇರಿಕಾದಲ್ಲಿ, ಯುನೈಟೆಡ್ ಸ್ಟೇಟ್ಸು ಕೆನಡಾ ಮಧ್ಯೆ ಒಂದು ಏರಿಯಾ ಇದೆ, ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಹೇಳ್ತೀವಿ ನಾವು. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ದೇರ್ ಇಸ್ ಗ್ರ್ಯಾಂಡ್ ಕ್ಯಾನಿಯನ್. ಓಕೆ, ಡೆಸರ್ಟ್ ಅದು. ರೈಟ್, ಸೊ ಅಲ್ಲಿ ಈ ಸ್ಕ್ವಿರಲ್ ಸ್ಪೀಸೀಸ್, ಮೊದಲು ಇದ್ದಿದ್ದು ಒಂದೇ ಸ್ಪೀಸೀಸ್ ಅದು ಸ್ಕ್ವಿರಲ್ದು. ಓಕೆ, ಆ್ಯಂಡ್ ಇಟ್ಸ್ ಸೈಂಟಿಫಿಕ್ ನೇಮ್ ಈಸ್, ವಾಟ್ ಈಸ್ ದ ನೇಮ್, ಎ ಅಂತ ಅಷ್ಟೇ ಕೊಟ್ಟಿದ್ದಾರೆ, ಅಲ್ಬರ್ಟ್, ಅಲ್ಬರ್ಟ್ ಸ್ಕ್ವಿರಲ್ಸ್ ಅಂತ ಹೇಳ್ತೀವಿ. ಸೊ ವಿ ಕಾಲ್ ದಮ್ ಆಸ್ ಅಲ್ಬರ್ಟ್ ಸ್ಕ್ವಿರಲ್ಸ್. ಈ ಡೆಸರ್ಟ್ನಲ್ಲಿ ಈ ಥರ ಮೌಂಟೇನ್ಸ್ ಇದ್ದಾವೆ. ನಿಮಗೆ ಗ್ರ್ಯಾಂಡ್ ಕ್ಯಾನಯನ್ ಗೊತ್ತಿರ್ಬೋದು, ನೀವು ಬಹಳಷ್ಟು ಹಿಂದಿ ಫಿಲ್ಮು, ತೆಲುಗು ಫಿಲ್ಮು, ಕನ್ನಡ ದರ್ಶನ್ ಫಿಲ್ಮು ಎಲ್ಲ ಶೂಟಿಂಗ್ ಆಗ್ತವೆ ಅಲ್ಲೇ, ನೋಡಿದ್ರ ನೀವು, ಯು ಹ್ಯಾವ್ ಸೀನ್ ದ ಗ್ರ್ಯಾಂಡ್ ಕ್ಯಾನಯನ್ ಎವ್ರಿಬಡಿ, ಬಿಕಾಸ್ ಇಟ್ ಇಸ್ ಯೂಸ್ಡ್ ಎಕ್ಸ್ಟೆನ್ಸಿವ್ಲಿ ಇನ್ ಫಿಲ್ಮ್ ಶೂಟಿಂಗ್. ಅಲ್ಲಿ ದೊಡ್ಡ ದೊಡ್ಡ ಪರ್ವತ ಇದಾವೆ, ಅಂದರೆ ಈ ಥರ ಮೌಂಟೇನ್ ಥರ ಏರಿಯಾ ಇರೋದ್ರಿಂದ, ಪಾಪ ಈ ಸ್ಕ್ವಿರಲ್ದು ಒಂದೇ ಸ್ಪೀಸೀಸ್ ಇತ್ತು ಮೊದಲು, ಸಪ್ರೇಟ್ ಆಗಿಬಿಟ್ವು. ಓಕೆ, ಸಪ್ರೇಟ್ ಆಗಿ ಥೌಸಂಡ್ಸ್ ಆಫ್ ಇಯರ್ಸು ಹಿಂಗೆ ಸಪ್ರೇಟ್ ಆಗಿದ್ದರಿಂದ ನಾಲ್ಕು ಬೇರೆ ಬೇರೆ ಸ್ಪೀಸೀಸ್ ಆಗಿ ಇವಾಲ್ವ್ ಆಗಿದ್ದಾವೆ. ಓಕೆ, ಎ ಹ್ಯಾರಿಸಿ, ಎ ಲ್ಯೂಕೋರಸ್, ಎ ಅಲ್ಬರ್ಟಿ ಅಲ್ಬರ್ಟಿ ಆ್ಯಂಡ್ ಎ ಅಲ್ಬರ್ಟಿ ಕೈಬೆನ್ಸೆನ್ಸಿಸ್ ಅಂತ ಹೇಳಿ. ಈ ನಾಲ್ಕು ಸ್ಕ್ವಿರಲ್ಲು ಬೇಸಿಕಲಿ ಮೊದಲು ಒಂದೇ ಸ್ಪೀಸೀಸ್ ಇದ್ದು ಜಿಯೋಗ್ರಫಿಕಲ್ ಬ್ಯಾರಿಯರ್ನಿಂದ ಹೊಸ ಸ್ಪೀಸೀಸ್ ಆಗಿ ಇವಾಲ್ವ್ ಆಗಿದೆ. ದಿಸ್ ಈಸ್ ಎವಲ್ಯೂಷನ್. ರೈಟ್, ಸೊ ಫ್ರಮ್ ಒನ್ ಸ್ಪೀಸೀಸ್, ಫ್ರಮ್ ಒನ್ ಎಕ್ಸಿಸ್ಟಿಂಗ್ ಸ್ಪೀಸೀಸ್, ಫೋರ್ ನ್ಯೂ ಸ್ಪೀಸೀಸ್ ಅಪಿಯರ್. ದಿಸ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಅಲೋಪ್ಯಾಟ್ರಿಕ್ ಸ್ಪೀಸಿಯೇಷನ್. ಓಕೆ, ಸೊ ಸಿಂಪ್ಯಾಟ್ರಿಕ್ ಸ್ಪೀಸಿಯೇಷನ್ ಆ್ಯಂಡ್ ಅಲೋಪ್ಯಾಟ್ರಿಕ್ ಸ್ಪೀಸಿಯೇಷನ್ ಅಂದರೆ ಇಷ್ಟ. ಇಲ್ಲೇನು ಫಿಶ್ ಇತ್ತಲ್ವ, ಇದು ಒಂದೇ ಏರಿಯಾದಲ್ಲಿದ್ದರೂ ಎರಡು ಸ್ಪೀಸೀಸ್ ಆಗಿದ್ದಕ್ಕೆ ನಾವು ಇದನ್ನು ಸಿಂಪ್ಯಾಟ್ರಿಕ್ ಅಂತ ಹೇಳ್ತೀವಿ.
ಇಲ್ಲಿ ಮಧ್ಯ ಒಂದು ಬ್ಯಾರಿಯರ್ ಬಂದು ನಾಲ್ಕು ಹೊಸ ಸ್ಪೀಸೀಸ್ ಅಪಿಯರ್ ಆಗಿದ್ದಕ್ಕೆ ಇದು ದಿಸ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಅಲ್ಲೋಪ್ಯಾಟ್ರಿಕ್ ಸ್ಪೀಸಿಯೇಷನ್. ಓಕೆ, ಸೊ ಸಿಂಪ್ಯಾಟ್ರಿಕ್ ಇನ್ನೊಂದು ಎಕ್ಸಾಂಪಲ್ ಇದೆ, ಲೆಟ್ ಅಸ್ ನಾಟ್ ವರಿ ಅಬೌಟ್ ದಟ್. ಸೇಮ್ ಇದು ಇನ್ನೊಂದು ಲೇಕ್, ಇದು ಕ್ಯಾಮರೂನ್ ಲೇಕ್ ಬರುತ್ತೆ ಆಫ್ರಿಕಾದ್ದು, ಅಲ್ಲಿನೂ ಇದು ಇನ್ನೊಂದು ಚಿಕ್ಲಿಡ್ ಬಾರೋಂಬಿ ಮಿಬೋ ಅಂತ ಹೇಳಿ. ಓಕೆ, ಸೊ ಲೈಕ್ ದಿಸ್ ವಿ ಐಡೆಂಟಿಫೈ ದ ಸಿಂಪ್ಯಾಟ್ರಿಕ್ ಆ್ಯಂಡ್ ಅಲೋಪ್ಯಾಟ್ರಿಕ್ ಸ್ಪೀಸಿಯೇಷನ್. ರೈಟ್, ಸೊ ದಟ್ಸ್ ಅಬೌಟ್ ದ ಸ್ಪೀಸಿಯೇಷನ್ ಟಾಪಿಕ್. ರೈಟ್, ಸೊ ವಿ ಸ್ಟಡೀಡ್ ವಾಟ್ ಈಸ್ ಸ್ಪೀಸಿಯೇಷನ್. ನೆನ್ಪಿಟ್ಕೊಳ್ಳಿ, ಸ್ಪೀಸಿಯೇಷನ್ ಅಂದರೆ ಹೊಸ ಸ್ಪೀಸೀಸ್ ಅಪಿಯರ್ ಆಗೋದು, ಅದರಲ್ಲಿ ಇನ್ಸ್ಟಂಟ್ ಆಗಿ ಅಂದರೆ ಇಮ್ಮಿಡಿಯೇಟ್ ಆಗಿ ಸ್ಪೀಸಿಯೇಷನ್ ಆಗೋದಕ್ಕೆ ಪಾಲಿಪ್ಲಾಯ್ಡಿ ಅಂತ ಆಗುತ್ತೆ. ಅಂದರೆ ಪಾಲಿಪ್ಲಾಯ್ಡಿ ಅಂದರೆ ನಂಬರ್ ಆಫ್ ಕ್ರೋಮೋಸೋಮ್ ವೇರಿಯೇಷನ್ ಆಗಿ ಹೊಸ ಸ್ಪೀಸೀಸ್ ಅಪಿಯರ್ ಆದರೆ ಅದು ಇನ್ಸ್ಟಂಟ್ ಪಾಲಿ ಸ್ಪೀಸಿಯೇಷನ್ಗೆ ಎಕ್ಸಾಂಪಲು ಡ್ಯೂ ಟು ಪಾಲಿಪ್ಲಾಯ್ಡಿ. ಆ್ಯಂಡ್ ರಿಮೆಂಬರ್, ಇಟ್ ಡಸಂಟ್ ಹ್ಯಾಪನ್ ಇನ್ ದಿ ಅನಿಮಲ್ಸ್, ಭಾಳ ರೇರ್ ಇದು, ಪ್ಲ್ಯಾಂಟ್ನಲ್ಲಿ ಬಹಳ ಕಾಮನ್ನು. ಸೊ ಅನಿಮಲ್ ವಿಷಯಕ್ಕೆ ಬಂದಾಗ ಅಲೋಪ್ಯಾಟ್ರಿಕ್ ಸ್ಪೀಸಿಯೇಷನ್ ಮತ್ತು ಸಿಂಪ್ಯಾಟ್ರಿಕ್ ಸ್ಪೀಸಿಯೇಷನ್ ಅಂತ ಎರಡು ಥರ ಸ್ಪೀಸಿಯೇಷನ್ ಆಗುತ್ತೆ. ಓಕೆ, ಸೊ ಅಲೋಪ್ಯಾಟ್ರಿಕ್ ಅಂದರೆ ಫಿಸಿಕಲ್ ಬ್ಯಾರಿಯರ್ ಇಂದ, ಸಿಂಪ್ಯಾಟ್ರಿಕ್ ಅಂದರೆ ಸೊ ಒಂದೇ ಏರಿಯಾದಲ್ಲಿ ಇದ್ಕೊಂಡು ರಿಪ್ರೊಡಕ್ಟಿವ್ ಬ್ಯಾರಿಯರ್ ಆಗಿ ಹೊಸ ಸ್ಪೀಸೀಸ್ ಡೆವಲಪ್ ಆಗೋದು. ಓಕೆ, ದ್ಯಾಟ್ಸ್ ಅಬೌಟ್ ದಿ ಸ್ಪೀಸಿಯೇಷನ್ ಟಾಪಿಕ್. ರೈಟ್, ರಿಗಾರ್ಡಿಂಗ್ ದಿಸ್ ಟಾಪಿಕ್, ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ಯು ಕ್ಯಾನ್ ಆಸ್ಕ್ ಮೀ.